Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidis, cigarettes, khainis, zarda, etc., or their promotion in any manner. Manushyana spanjinantiruva shwasakosha gali hirikolluvudakkagide. Adare kelavaru shwasakoshavannu bidi cigarette na hoge hirikolluvudakkagi balasuttare. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಇಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ದಿನ ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000ದಷ್ಟು. ನಮ್ಮಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ ಗಳಲ್ಲಿ 80-90% ಮಂದಿ ಹೊಗೆ ಸೊಪ್ಪು ಜಗಿತಾರೆ. ಈ ಕತೆ ಮುಖೇಶ್ ಅವರದ್ದು. ನಾನು ಮುಖೇಶ್. 1 ವರ್ಷ ಗುಟ್ಕಾ ಜಗದಿದ್ದೆ, ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕಾಗುತ್ತೋ ಇಲ್ವೋ? ದುರಾದೃಷ್ಟವೆಂದ್ರೆ ಮುಖೇಶ್ ರನ್ನು ಉಳಿಸಲಾಗಲಿಲ್ಲ. ಅವರ ಪ್ರಾಯ ಬರೀ 24. ಖೇನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ. ನೋಡಿ ಏನ್ ಮಾಡಕ್ಕಾಗುತ್ತೆ. ಇಂಟರ್ನ್ಯಾಷನಲ್ ಡ್ಯಾನ್ಸರ್ಸ್ ಎಲ್ಲ ಬಂದು ಇಲ್ಲಿ ಡ್ಯಾನ್ಸ್ ಮಾಡೋಕಾಯ್ತು. ಅಲ್ಲಿ ನೋಡಿ ಜನ ಹೆಂಗಿದ್ದಾರೆ. ನಾವೆಲ್ಲ ಪ್ರಪಂಚದ ಕಡೆ ನೋಡ್ತಾ ಇದ್ರೆ ಪ್ರಪಂಚ ಮಾತ್ರ ಇವ್ರ ಕಡೆ ನೋಡುತ್ತೆ. ಅಂತ ನಾಟ್ಯ ಮಯೂರಿ ನಮ್ಮ ಬೆಂಗಳೂರಲ್ಲಿ ನಾಟ್ಯ ಪ್ರದರ್ಶನ ಕೊಡೋದು ಅಂತಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ. ಇಷ್ಟೇ ಅಲ್ಲ, ನಮ್ಮೆಲ್ಲರ ಅದೃಷ್ಟ. ಏನ್ ಮಾಡ್ತಾವಳಪ್ಪ ಡಾನ್ಸ್? ಹೌದು ಕಣ. ಸರ್ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ಸರ್, ನೋ ಸರ್, ಇಲ್ಲೆಲ್ಲ ಕೂಲ್ ಆಗಿದೆ ಸರ್, ನಾವ್ ಇಲ್ಲ ಇದೀವಿ ಸರ್. ಅಲ್ಲಿ ನಡೀತಿರೋದು ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮು, ಬರೋದು ಕ್ಲಾಸ್ ಜನ, ಅಲ್ಲೇನು ತೊಂದರೆ ಆಗಲ್ಲ. ಹೋಗಿ ಇನ್ಫಾರ್ಮರ್ನ ಕನ್ವಿನ್ಸ್ ಮಾಡಿ ಮೆಸೇಜ್ ಕಲೆಕ್ಟ್ ಮಾಡಿ. ಓಕೆ ಸರ್. ನಡಿಯಪ್ಪ, ಇನ್ನೇನು ಗಾಜಾರ ಕಾದಿದ್ಯೋ, ನಡಿ. ನಡಿ, ಇರೋ ತಾನೆ. ನೋಡಿ ಸರ್, ನನ್ನ ಬಾಯಲ್ಲಿ ಬರೋದು ಒಂದೇ ಮಾತು. ನೀವಿನ್ನೂ 1 ಗಂಟೆ ಮೊಳೆ ಹುಡ್ಕೊಂಡು ಇಲ್ಲೇ ನಿಂತಿದ್ರುವೆ ನಾನು ಮಾತ್ರ ಒಪ್ಪಲ್ಲ. ಇನ್ಫಾರ್ಮೇಶನ್ ನಂದು, ಇನ್ಕಮ್ ನಿಮ್ದ. ನಿಮ್ಮ ಪೊಲೀಸ್ ಬುದ್ಧಿ ಏನು ಅಂತ ನಂಗೆ ಗೊತ್ತಿಲ್ವಾ? ಬಗ್ಗುದ್ರೆ ಹೊಡಿತಾರ, ಎದ್ರೆ ಸಲ್ಯೂಟ್ ಮಾಡ್ತೀರ. Hey!
ಸಾಹೇಬ್ರಲ್ಲ, ನಮ್ ಸಾಹೇಬ್ರ ಕೈ ತುಂಬಾ ದೊಡ್ಡದು. ನೀನೇನು ಎದ್ರುಕೋಬೇಡ, ಧೈರ್ಯವಾಗಿರೋ, ನಾವಿದೀವಲ್ವಾ. ಹೇಳು ಹೇಳು. ನನ್ನ ಫಸ್ಟ್ ಇನ್ಫಾರ್ಮೇಶನ್, ಲಾಸ್ಟ್ ಇನ್ಫಾರ್ಮೇಶನ್ ಎರಡೂ ಬರ್ತಿದೆ ಅಲ್ಲಿ. ಇವಳೇನು ಪ್ರೋಗ್ರಾಮ್ ಬಿಟ್ಬಿಟ್ಟು ಇಲ್ಲೋಡ್ ಬರ್ತಾವಳ? ಯಾರೋ ನೀನು, ಏನಿದೆಲ್ಲ ಇದು? ನಿಮಗೆ ಸಂಬಂಧವಿಲ್ಲದೆ ಇರೋ ವಿಷಯ. ಯಾರು ಹೇಳ್ತಾ ಇದೆಯಾ? ಡ್ರೆಸ್ ಕಾಣ್ತಾ ಇದೆ ತಾನೆ, ಲಾ ಅಂಡ್ ಆರ್ಡರ್. ಲಾ ನಿಮ್ದು, ಆರ್ಡರ್ ನಂದು. ಏನು ಪೊಲೀಸ್ ಮುಂದೆ ಪವರ? ಹುಷಾರು, ನರ ನರ ಕಟ್ ಮಾಡ್ಬಿಡ್ತೀನಿ. ಓ ಹೇ, ಹೋಗೋ ಹೋಗಲ್ಲೇ. ಹೇಳಿ ಸರ್. ಏನಂತೆ, ದಾರಿಗೆ ಬನ್ನ. ಇಲ್ಲ ಸರ್, ದಾರಿ ತಪ್ಪಿ ಡ್ಯಾನ್ಸರ್ ಆಕೃತಿ ಇಲ್ಲಿ ಬಂದಿಲ್ಲ ಸರ್. ಆಕೃತಿ, ನೀವೇನ್ ಮಾಡ್ತಿದ್ರಿ? ನಾವು ತಡೆಯೋಕೆ ಆಗ್ಲಿಲ್ಲ ಸರ್. ಯಾಕೆ? ಅವನಾರೋ ಗೊತ್ತಿಲ್ಲ ಸರ್, ಅವ್ನು ಹೊಡೆದಿದ್ದೆ ಒಬ್ಬ ಕೈಕಾಲ ಆಡ್ದ ಮಲ್ಕವನೆ, ನಾವು ಕೈಕಾಲಾಡ್ದೆ ನಿಂತಿದ್ದೀವಿ ಸರ್. ಡ್ಯಾಮ್ ಇಟ್, ಪೊಲೀಸರ ಮೇಲೆ ಕೈ ಮಾಡಿದಾನ ಅವನು. ಯಾರ್ಯಾದ್ರೂ ಸರಿ ಬಿಡಬೇಡಿ. ಪೊಲೀಸನ್ನು ಪ್ರೊಟೆಕ್ಟರ್ಗೆ ಡಿಕ್ಟೇಟರ್ ಆದ್ರೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಐ ಅವ್ರ ಏನ್ ಬೇಕಾಗಿತ್ತು? ನಿಮ್ಮ ಅಂಗಡಿನೇ ಬೇಕು. ಏಯ್ ಯಾರಪ್ಪ ನೀವು? ಅವರು ನಮ್ಮಣ್ಣ. ಇವ್ರು ನಮ್ಮಣ್ಣ. ಇಲ್ಲಿ ಯಾರೇ ಅಂಗಡಿ ಓಪನ್ ಮಾಡಿದ್ರು ನಮ್ಮಣ್ಣನ ಟೇಪ್ ಕಟ್ ಮಾಡ್ಬೇಕು. ನಮ್ಮಣ್ಣನ ಫೋಟೋ ಮಾತ್ರ ಇರ್ಬೇಕು, ಇಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕಾಗಲ್ಲ. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ ಅಣ್ಣ. ನಂಗೆ ಗೊತ್ತಾಗುತ್ತೆ. ಬಾ ಅಣ್ಣ. ಬೇಡ ಅಣ್ಣ, ಲವ್ ಅಣ್ಣ ಬೇಡ ಅಣ್ಣ. 10 ಲಕ್ಷ ಬಂಡವಾಳ ಹಾಕಿದ್ದೀನಿ ಲವ್. ನಮ್ಮ ಅಣ್ಣಂಗೆ ಮೂಡ್ ಬಂದ್ರೆ ಮತ್ತೆ ಓಪನ್ ಮಾಡ್ತಾರೆ. ಲವ್ ನಿಮ್ಮ ಅಣ್ಣಗೆ ಮೂಡ್ ಬರೋದು ಯಾವಾಗ ಅಣ್ಣ? ಅಣ್ಣ ಹುಡುಗಿನ ಯಾರೋ ಅಟ್ಟಿಸ್ಕೊಂಡ್ಬತ್ತವ್ರೆ ನೋಡಲ್ಲಿ. ಎಲ್ಲ ಅಲ್ಲಿ ಈ ಗೆರೆ ದಾಟಿ ಬಂದ್ರೆ ನಿನ್ನ ಆಯಸ್ಸು ಮುಗಿತದೆ. ಗೆರೆ ಹಾಕಕ್ ನೀ ಲಕ್ಷ್ಮಣನು ಅಲ್ಲ, ಅವಳ ಸೀತೆನೂ ಅಲ್ಲ. ಇಂಥ 100 ಗೆರೆನ ದಾಟ್ಬಿಟ್ಟಿದ್ದೀನಿ ಕಣ. ಕತ್ತಿ ಇರೋದು ತಾಯಿ ಗರ್ಭಕ್ಕೆ ಚುಚ್ಚಕ್ಕಲ್ಲ, ಆಕೆನ್ ಕಾಪಾಡಿ ಗರ್ವದಿಂದ ಮೆರೆಯೋಕೆ. ದಮ್ಮಿದ್ರೆ ಕೈಯಲ್ಲಿ ಹಿಡ್ಕೋ, ಹೇಡಿ ಆದ್ರೆ ತಲೆನ್ ಕಡ್ಕೋ.
ಯೂಸ್ ರೋಡ್ಗೆ ಬಂದ್ರೆ ಸಿಗಲ್ಲ, ಯಾವ್ದಾದ್ರು ರೆಸಾರ್ಟ್ಗೆ ಹೋಗಿ ಸಿಗುತ್ತೆ. ಸರ್ ಅಟ್ಲೀಸ್ಟ್ ನೀವು ಮುಂಚೆನೆ ಕೇರ್ ತಗೋಬೋದಿತ್ತಲ್ಲ ಸರ್. ಸರಿ ಸರಿ, ಸಂಜೆ ಸಿಗ್ತೀನಿ. ನಾನು ಮೀಡಿಯಾದವ್ರ ಜೊತೆ ಮಾತಾಡ್ತಿದ್ರೆ ನಿನ್ ಮೊಬೈಲಲ್ಲಿ ಮಾತಾಡ್ತಿದ್ಯಾ? ಯೂಸ್ಲೆಸ್ ಫೆಲೋ. ಹೇಳಮ್ಮ, ಏನು ಕೇಳಿದ್ರಲ್ಲ ಸರ್? ಮೊದಲೇ ಕೇರ್ ಯಾಕೆ ತಗೊಂಡಿಲ್ಲ ಅಂತ. ಹಾ, ಏ ನಂಜುಂಡ ಸರ್, ನಾನು ನಿನ್ಗೆ ಹೊಡಿತೀನಿ ಅಂತ ಮೊದಲೇ ನಿನಗೆ ಗೊತ್ತಿತ್ತ? ಇಲ್ಲ ಸರ್. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತ? ಇಲ್ಲ ಸರ್. ಗುಡ್, ಎದುರಿಗಿರೋ ಇವನಿಗೆ ನಾನು ಹೊಡಿತೀನಿ ಅಂತ ನಿಮಗೂ ಗೊತ್ತಿರಲಿಲ್ಲ, ಇವನಿಗೂ ಗೊತ್ತಿರಲಿಲ್ಲ. ಯಾಕೆ? ನನಗೆ ಗೊತ್ತಿಲ್ಲ. ಇನ್ಯಾರೋ ಆ ಕೃತಿನ ಕಿಡ್ನಾಪ್ ಮಾಡ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ಹಲೋ ಸರ್, ನಾವು ಬಂದಿರೋದು ನಿಮ್ಮ ಇಂಟೆಲಿಜೆನ್ಸ್ ನೋಡೋಕ್ಕಲ್ಲ, ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಕೇಳಕ್ಕೆ. ಕಿಡ್ನಾಪ್ ಮಾಡಿರೋರು ಯಾರೇ ಆಗಿರಲಿ, ಹಿಡಿದು ನಿಮ್ಮ ಮೀಡಿಯಾ ಮುಂದೆ ನಿಲ್ಲಿಸ್ತೀನಿ. ಈಗ ನೀವು ಮುಚ್ಕೊಂಡು ಹೋಗಿ. ಐ ಮೀನ್ ಕ್ಯಾಮ್ರಾನ. ಸುವರ್ಣ ನ್ಯೂಸ್ಗೆ ಸ್ವಾಗತ. ಇಂದು ನಗರದಲ್ಲಿ ಹಾಳಹಗಲೇ ಒಬ್ಬ ಅನಾಮಧೇಯ ರೌಡಿ ಅಂತಾರಾಷ್ಟ್ರೀಯ ನೃತ್ಯಗಾರ್ತಿ ಆಕೃತಿಯನ್ನ ನೃತ್ಯ ಪ್ರದರ್ಶಿಸುವ ವೇಳೆಯಲ್ಲಿ ಹಲ್ಲೆ ಮಾಡಿ ಅಪಹರಿಸಿರುತ್ತಾನೆ. ಪ್ರತ್ಯಕ್ಷ ದರ್ಶಿಗಳಿಗೂ ಸಹ ವ್ಯಕ್ತಿ ಯಾರು ಎಂಬುದು ಗುರುತಿಸಲಾಗಲಿಲ್ಲ. ಹಾಗೂ ನಮ್ಮ ಕ್ಯಾಮೆರಾ ಕಣ್ಣಿಗೂ ಸಹ ಆ ವ್ಯಕ್ತಿಯ ಮುಖ ಸರಿ. ಇಂದು ಅಂತಾರಾಷ್ಟ್ರೀಯ ನೃತ್ಯಗಾರ್ತಿ ಆಕೃತಿಯನ್ನು ಒಬ್ಬ ಅನಾಮಧೇಯ ಯಾವ ಚಾನೆಲ್ ಮುಖನೇ ತೋರಿಸ್ತಾನೆ. ಆ ವ್ಯಕ್ತಿ ಯಾರು ಎಂಬುದು ಈವರೆಗೂ ತಿಳಿದು ಅಷ್ಟು ಕೆಟ್ಟದಾಗಿದೆಯಾ ನಮ್ಮ ಮುಖ? ಚೆನ್ನಾಗಿದೆಯಲ್ಲ, ಒನ್ ಆಟ್ ಒನ್ ನೋ ಡೌಟ್. ಕುದುರತ್ ಕಾ ಖೇಲ್ ಕೋಯಿ ನ ಜಾನೆ. ಹೆಸರು ಪೊಲೀಸ್ನವರು, ಬರಾಜ್ ಮಾತ್ರ ಕಳ್ಳರಿದ್ದಾರೆ. ನಿಮ್ಮ ಕುರಿಗಳು ಬೇಲಿ ದಾಟ್ ಬರ್ತಾ ಇದ್ದಾವೆ, ನೀವು ಬಂದರೆ ಮೇಯ್ಸಕ್ಕೆ ಕಳಿಸ್ಕೊಡ್ತೀನಿ. ನನ್ನ ಕೈಗೆ ಸಿಕ್ಕಿದ್ರೆ ಹಬ್ಬ ಮಾಡಿ ಊಟ ಹಾಕ್ತೀನಿ. ಹೇಳಿ ಸರ್. ಹಿಡಿದ್ವಿ. ಇಸ್ ಇಟ್? ಒದ್ದು ಹೇಳ್ಕೊ ಮನೆ. ಹಿಡಿದ್ವಿ ಅಂದ್ರೆ ಕಿಡ್ನಾಪರ್ ಇರೋ ಜಾಗನ ಕಂಡಿಡಿದ್ವಿ ಅಂತ ಸರ್. ಇಡಿಯಟ್, ಮೊದಲೇ ಹೇಳ್ಬೇಕು ತಾನೆ. ಪೊಲೀಸ್ನವರು ಕೂಡ ಈ ಬಗ್ಗೆ ಕಾರ್ಯಾಚರಣೆ ನಡೆಸುತ್ತಿದ್ದು ಇನ್ನೂ ಏನು ನಿಖರವಾದ ಮಾಹಿತಿ ತಿಳಿದು ಬರುತ್ತಿಲ್ಲ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಆದರೆ ಚಿಕ್ಕ ವಿರಾಮ. ಟಿವಿ ಆಫ್ ಮಾಡು. ಒಳಗೆ ಹಿಡ್ದಾಯ್ತಾ? ಹಿಡ್ದಾಯ್ತು. ಓಕೆ ಗುಡ್, ಐ ಆಮ್ ಕಮಿಂಗ್. ಈ 60 kg ಬಾಡಿ ಒಳಗೆ ನುಗ್ಗೋ ತಾಕತ್ತು ಈ ನಿನ್ನ 1/2 inch ಬುಲೆಟ್ಗಿಲ್ಲ ಆಫೀಸರ್. ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೊಡೆದು ಬಂದಿದ್ಯಾ? ಸ್ಟಾಪ್ ಇಟ್ ಸರ್. ಬಂದ್ ಕೆಲಸ ಆಯ್ತಲ್ಲ, ಹೊರಡಿ ಸರ್. ಇವನು ಇಂಟರ್ನ್ಯಾಷನಲ್ ಡ್ಯಾನ್ಸರ್ನ ಕಿಡ್ನಾಪ್ ಮಾಡಿದ್ದಾನೆ ಸರ್. ಇವನೊಬ್ಬ ಕ್ರಿಮಿನಲ್. ನನಗೆಲ್ಲ ಗೊತ್ತಿದೆ ರೀ, ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಫಾಸ್ಟ್ ಗೆಟ್ ಔಟ್ ಆಫ್ ದಿಸ್ ಪ್ಲೇಸ್. ಮತ್ತೆ ಸಮಾಚಾರ? ಸರ್, ಸುಮ್ ಸುಮ್ನೆ ಬುಲೆಟ್ನ ಫೈರ್ ಮಾಡಿದ್ರೆ ಸರ್ಕಾರಕ್ಕೆ ಬುಲೆಟ್ ಲೆಕ್ಕ ಕೊಡಬೇಕು ಸರ್. ಹೌದು, ಒಬ್ಬ ಕಿಡ್ನಾಪರ್ಗೆ ಪೊಲೀಸ್ ಆಫೀಸರ್ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಅದನ್ನ ಯಾರು ಕೇಳಲ್ಲ. ಇದಕ್ಕೆ ಲೆಕ್ಕ ಕೇಳ್ತಾರ? ತೋರಿಸ್ತೀನಿ, ತೋರಿಸ್ತೀನಿ.
ಮಾಡ್ತಾರ ಅಂತ ಗೊತ್ತಾಗ್ಲಿಲ್ಲ. ಅದು ಹೇಳು, ಬಾಯ್ ಬಿಟ್ಟು ಹೇಳೆ ಹೇಳೆ ಹೇಳೆ. ಹೇಳಿಲ್ಲ ಅಂದ್ರೆ ಸರ್ ಬಂದ್ರು ಹೇಳೆ. ನಿನ್ ಹಿಂದೆ ಯಾರು ಇದಾರೆ ಹೇಳು. ನೀನ್ ಏನ್ ಕೆಲಸ ಮಾಡ್ತೀಯ ಹೇಳೆ ಹೇಳೆ. ಹೇಳ್ತೀಯೋ ಇಲ್ವೋ ಹೇಳು ಹೇಳೆ. ಏಯ್ ರಕ್ತದ ಜೊತೆ ಅಮ್ಮನೂ ನೆನಪಾದ್ಲ? ಬೆವರು ರಕ್ತ ಸುರಿಲಿಲ್ಲ ಅಂದ್ರೆ ಯಾವ ಕೆಲ್ಸಕ್ಕೂ ಬೆಲೆ ಬರಲ್ಲ. ಕೆಲ್ಸ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮಟ್ಟಕ್ಕೆ ಆಯ್ತು ಅನ್ನೋದು ಮುಖ್ಯ. ಗೆಟ್ ಔಟ್. ಏನನ್ಕೊಂಡಿದ್ದಾರೆ ಅವರು? ಒಂದ್ ಹೆಣ್ಣಿನ ಈ ರೀತಿನ ಟ್ರೀಟ್ ಮಾಡೋದು? ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅವ್ರ ಬಗ್ಗೆನೆ. ದಿಸ್ ಇಸ್ ಟೂ ಮಚ್ ಸರ್. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಅವತ್ತು ಫುಲ್ ಆಗಿ ನೋಡಕ್ಕಾಗಲಿಲ್ಲ. ಕ್ಯಾನ್ ಯು ಡ್ಯಾನ್ಸ್ ಫಾರ್ ಮೈ ಪ್ಲೀಸ್? ಓ, ಡ್ಯಾನ್ಸ್ ಮಾಡೋಕ್ಕೆ ಮ್ಯೂಸಿಕ್ ಬೇಕಲ್ವಾ? ಜಸ್ಟ್ ಅ ಮಿನಿಟ್. ಇವ್ರೇನ್ ಮೆಂಟ್ಲ ಸರ್ ಇಂಟ್ರೋಗೇಟ್ ಮಾಡೋದ್ ಬಿಟ್ಟು? ಸ್ಟಾರ್ಟ್. 1, 2, 3, 4. This is too much, sir. He should be punished. ತಕದಿಮಿ ತಕಜನ್ನು ತಕದಿಮಿ ತಕಜನ್ನು ತಕದಿಮಿ ತಕಜನ್ನು ತಂಗಿಡಿದ ಏನ್ ಸರ್ ಇದಲ್ಲ ಕೇಳಿ ಸರ್. ಪ್ಲೀಸ್ ಆಸ್ಕ್ ಹಿಮ್ ಟು ಸ್ಟಾಪ್. ಅವನು ಯಾರ ಮಾತು ಕೇಳಲ್ಲ. ನೋಡಕ್ಕಾಗ್ತಿಲ್ಲ ಸರ್. ನಂತರ ಸುಮ್ಮನೆ ಇದ್ಬಿಡು. ಹೆಸರು ಯೂಸುಫ್ ಖಾನ್, ಇಂಟರ್ನ್ಯಾಷನಲ್ ಟೆರರಿಸ್ಟ್. 10 ವರ್ಷಗಳ ಹಿಂದೆ ಕೊಯಂಬತ್ತೂರು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದಾನಂತ ರಿಪೋರ್ಟ್ ಹೇಳ್ತಾ ಇದೆ. ಇವನು ಗಂಡ್ಸ, ಇವನ್ ಜೊತೆಲಿ ನಾನಿದ್ನ. ಮೈ ಗಾಡ್, ಹಿ ಸೂಪರ್ಬ್, ಮಾರ್ವೆಲಸ್. ಇಂಥವ್ರ ಜೊತೆ ಕೆಲಸ ಮಾಡ್ಬೇಕು. ದಟ್ ಈಸ್ ಲಕ್ಷ್ಮೀ ನಾರಾಯಣ್. ಅವನು ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಬಗ್ಗೆ ಎಲ್ಲ ಗೊತ್ತು. ನೀ ಸುತ್ತಿರೋ ದೇಶ ಇಲ್ಲ, ಮೀಟ್ ಮಾಡ್ದಿರೋ ಕ್ರಿಮಿನಲ್ಸ್ಗಳೇ ಇಲ್ಲ. ಅಂತ ಲಿಸ್ಟ್ನಲ್ಲಿ ಇವಳನ್ನೆಲ್ಲಾದ್ರೂ ನೋಡಿದ್ಯಾ? ಆ ಫೋಟೋ ಯಾರ್ದು? ಅವನ ಹತ್ರ ಯಾಕೆ ಕೇಳ್ತಿದ್ದಾರೆ? ಅವ್ರ ಹೆಂಡ್ತಿದು. ಅವ್ರ ಹೆಂಡ್ತಿನ ಯಾರೋ ಟೆರರಿಸ್ಟ್ ಜೊತೆ ಓಡೋಗಿದ್ದಾಳೆ ಅಂತ ನ್ಯೂಸ್ ಇದೆ. ವಾಟ್, ಅಷ್ಟೊಂದು ಕೆಟ್ಟೋಳ? ನಿನಗೆ ಗೊತ್ತಿಲ್ಲ ಅವರಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರು ಗೊತ್ತಾ? Thank you.
ಜಗ ನೀನೆ, ಎಂದಿಗೂ ಎಂದಿಗೂ ನೀನಂಗೇನೆ. ಹಲೋ ಹಲೋ, ಯಾಕಪ್ಪ ಸುಸ್ತಾಯ್ತಾ? ಕಮಾನ್ 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 ಕಮಾನ್, ಲಾಸ್ಟ್ ರೌಂಡ್ ಲಾಸ್ಟ್ ರೌಂಡ್. ಲಕ್ಷ್ಮಿ, ಯು ಕ್ಯಾರಿ ಆನ್, ನಾನು ಸ್ವಲ್ಪ ಫ್ರೀ ಎಕ್ಸಸೈಸ್ ಮಾಡ್ಕೋತೀನಿ. ಓಕೆ. ಏನಪ್ಪ ಇದು ಬೆಳಿಗ್ಗೆ ಬೆಳಿಗ್ಗೆ ಮಳೆ? ಮಗ, ಅವ್ಳೊಕ್ಕಲ ನೋಡು ಹೆಂಗೈತೆ, ಒಳ್ಳೆ ಸಣ್ಣ ಚಕ್ಲಿ ಇದ್ದಂಗೈತಲ್ಲ. ಭಗವಂತ ಅವಳ ಮೈನ ಮೋಸ್ಟ್ಲಿ ಬೆಣ್ಣೆಲೇ ಸೃಷ್ಟಿ ಮಾಡಿದಾನೆ ಅನ್ಸುತ್ತೆ ಮಗ. ಅವಳು ಅಂದಾನೆ ನೋಡ್ತಾ ಇದೀರಲ್ಲ, ಕುತ್ಕೇಲಿ ತಾಳಿ ತುಕ್ತಾ ಇದೆಯಲ್ಲ, ಅದು ಕಾಣಿಸ್ತಾ ಇಲ್ವಾ?
ಹೌದು, ನೀನ್ಯಾರು? ಅವಳ ಗಂಡ. ತಾಳಿ ಇರೋದು ತಾಳಿ ಅನ್ನೋದಕ್ಕಲ್ಲ, ಮಗಳಿ ಅನ್ನೋದಕ್ಕೆ. ಅವನು ಹೊಟ್ಟೆ ಪಾಡ್ನ ಅವಳು ಯೋಚನೆ ಮಾಡ್ತಾ ಇದ್ರೆ, ಅವಳು ಒಕ್ಕಳು ನೋಡಿ ಎಂಜಾಯ್ ಮಾಡ್ತಿದ್ರಲ್ಲ, ಹೆಣ್ಣು ಎದೆ ನೋಡಿದಾಗಲ್ಲ ಕುಡಿಯೋ ಹಾಲಲ್ವೋ ಕುಡಿಸು ತಾಯಿ ಜ್ಞಾಪಕಕ್ಕೆ ಬರಬೇಕು. ಸೊಂಟ ನೋಡಿದಾಗಲ್ಲ ಮಲ್ಗೋ ಮಂಚ ಅಲ್ವೋ ಮಲ್ಗಿರೋ ಮಡಲು ಕಾಣಬೇಕು. ಸರಿ ಸರ್, ಅದೇ ಸಂಸ್ಕಾರ ಗೌರವ. ಸರಿ ಸರ್. ಅದನ್ನ ಮರಿಯೋನು ಗೂಂಡ, ಕಾಯೋನೇ ಗಂಡ. ಒಳ್ಳೆ ಕೆಲಸ ಮಾಡೋಣ. ಇಂಥವ್ರಿಂದ ನಮ್ಮ ಹೆಂಗಸರು ಪಾರ್ಕಿಗೆ ಬರೋದೇ ಬಿಟ್ಬಿಟ್ರು. ಬಟ್ ನಾನು ಹೆಂಡ್ತಿ ಬಿಡಲ್ಲ. ಬರೀ ಮಕ್ಕಳು ಮಾಡೋದು ಗಂಡಿಸ್ತಾನ ಅಲ್ಲ, ಮಾನ ಕಾಪಾಡೋದು ಗಂಡಿಸ್ತಾನ. ಅದು ನನಗಿದೆ. ನೋಡ್ತಾ ಇದ್ದೀರಾ ನಿಮ್ಗೆ ಎನ್ಕ್ವೈರಿ ಮಾಡೋರು ಇವರೇನಾ? ಅಲ್ಲ, ಲಕ್ಷ್ಮೀ ನಾರಾಯಣ್. ಯಾಕೆ ಬಾಸ್ ನೀವು ಬೆಚ್ಚ ಬೀಳ್ತಾ ಇದ್ದೀರಾ? ನಮ್ಮ ಲಾಯರ್ ಹೇಳ್ತಾ ಇದ್ರು ನಿಮ್ಮ ಅದೃಶ್ಯ ಚೆನ್ನಾಗಿದೆ, ನಿಮ್ಮನ್ನ ಎನ್ಕ್ವೈರಿ ಮಾಡ್ತಾ ಇರೋದು ಲಕ್ಷ್ಮೀ ನಾರಾಯಣ್ ಅಲ್ಲ ಅಂತ. ಅಂದ್ರೆ ಏನು? ಮಾತು ಕಮ್ಮಿ ಕಾಮ್ ಜ್ಯಾದ ಅಂತ. ಹೊಡಿತಾರ? ಹೊಡಿತಾರಾನ? ಒಂದೇ ಸಲ ಮೇಲ್ ಕಳ್ಸ್ಬಿಡ್ತಾರೆ. ಹೌದು, ನಿಮ್ದಕ್ಕೆ ಏನ್ ವಿಷಯ? ಮೈನಿಂಗ್ ಮ್ಯಾಟರ್ ಬಾಸ್. ಫುಲ್ ಗುಳುಮ? ನಾನು ಏಜೆಂಟ್, ಬರೀ ಪಾರ್ಟ್ ಅಷ್ಟೇ. ಇಲ್ಲಿ ಸುನೀಲ್ ಶೆಟ್ಟಿ ಯಾರು? ನಾನೇ ಮೇಡಮ್. ಒಳಗೆ ಹೋಗಿ. ಬರ್ತೀನಿ. ಈಗ ನಾನು ಏನ್ ಮಾಡ್ಲಿ ಬಾಸ್? ನಿಜ ಹೇಳಿದ್ರೆ ಚರ್ಮ ಸುಲಿಯಲ್ಲ, ಸುಳ್ಳು ಹೇಳಿದ್ರೆ ಚರ್ಮ ಸುಲಿದು ಮೇಲ್ ಕಳಿಸ್ಬಿಡ್ತಾರೆ. ಆಪ್ಷನ್ ನಿಮ್ದು, ಯೋಚನೆ ಮಾಡಿ. ಸರ್ ನಮಸ್ಕಾರ. ಸರ್ ಕಮೀನ್, ಕೂತ್ಕೊಳ್ಳಿ. ಸರ್ ಎಲ್ಲ ಮ್ಯಾಟ್ರು ಡೈರೆಕ್ಟಾಗಿ ನಿಜಾನೇ ಹೇಳ್ಬಿಡ್ತೀನಿ ಸರ್, ನೀವು ರೆಕಾರ್ಡ್ ಮಾಡ್ಕೊಂಬಿಡಿ ಸರ್. ತಗೋ. ಓ ಪ್ರಿಯೆ, ನಿನ್ನ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿ ನಿನ್ನ ಮನಸ್ಸನ್ನು ಮತ್ತು ಹೃದಯವನ್ನು ಎಲ್ಲ ಪರಿಶೀಲನೆ ಮಾಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬಂದ ನಂತರ ಇದೇನು ಒಳ್ಳೆ ಸಿಬಿಐ ಇಂಟ್ರೋಗೇಷನ್ ಸ್ಟೇಟ್ಮೆಂಟ್ ತರ ಇದೆ? ನನಗೂ ಹಂಗೆ ಅನಿಸ್ತಾ ಇದೆ. ಛಾ, ಹಾ, ಒನ್ ಮಿನಿಟ್ ವೇಟ್. ಎಸ್, ನೌ ಯು ಸೀ. ನನ್ನ ಪ್ರೀತಿಯ ಪ್ರಿಯಾಳಿಗೆ ಮಾಡುವ ವಿಜ್ಞಾಪನೆಗಳು. ದಯವಿಟ್ಟು ಈ ದಿನ ನಾನು ಬರೆದ ಈ ಪ್ರೇಮ ಲೇಖನವನ್ನು ದೊಡ್ಡ ಮನಸ್ಸು ಮಾಡಿ ಸ್ವೀಕರಿಸು. ನಿನ್ನ ಪ್ರೀತಿಗಾಗಿ ನಾನು ಪಡುತ್ತಿರುವ ನೋವನ್ನು ನೋಡಿ ನನ್ನ ಪ್ರೀತಿಯನ್ನು ಸ್ವೀಕರಿಸು ಎಂದು ಪ್ರಾರ್ಥನೆ. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಲಕ್ಷ್ಮಿ. ಇದೇನು ಲೀವ್ ಲೆಟ್ರಾ? ಆಕ್ಷನ್ ಅಲ್ಲಿ ಟಾಪ್ ಆದ್ರೆ ಸಾಲದು, ಲವ್ ಪ್ರಪೋಸ್ ಮಾಡಕ್ಕೂ. Just a minute. ಏನು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ? ಸ್ಟೈಲಾ
ನನ್ನ ಹೃದಯದ ಬಡಿತ ನಿಂತೋಯ್ತು. ಮತ್ತೆ ನೋಡ್ಬೇಕು ಅನಿಸ್ತು. ನೋಡಿದ ಮೇಲೆ ಗೊತ್ತಿಲ್ಲದೆ ಗೊತ್ತಾಯ್ತು ನನ್ನ ಹೃದಯದ ಮಿಡಿತ ನೀನೇ ಅಂತ. ಲವ್ ಮೀ ಆ ಹೇಟ್ ಮೀ, ಕಿಸ್ ಮೀ ಆ ಕಿಲ್ ಮೀ, ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ. ಕಷ್ಟಪಟ್ಟು ಈ ರೀತಿ ಬಿಲ್ಡಪ್ ಎಲ್ಲ ಕೊಟ್ರೆ ಹೆಂಡತಿ ತರ ಬಂದ್ ಮುದ್ಕೊಡ್ತೀಯಲ್ಲ, ಲವರ್ ತರ ಕಿಸ್ ಕೊಟ್ಟಿದ್ರೆ ಏನ್ ಕಮ್ಮಿ ಆಗ್ತಿತ್ತು? ಸಾರಿ ಸಾರಿ ಏನು ಕೊಡುವಾಗ. ಏ ಯಾರ್ ನೀವು? ಯಾರಾದ ಸಾರಿ ಸಾರಿ. ಏ ಆದರ್ಶ್ ಬಾರೋ ನಾನೇ ಕಣ. ಅಯ್ಯೋ ನಿನ್ನ ಆಫೀಸ್ ಅಲ್ಲಿ ನೋಡಿದ್ರೆ ಲಯ ತರ ಕಾಣಿಸ್ತೀಯ, ಇಲ್ಲಿ ನೋಡಿದ್ರೆ ಒಳ್ಳೆ ಲವರ್ ತರ ಇದೀಯ. ಮದುವೆ ಆದ್ಮೇಲೆ ಏನೋ ನಿನ್ ಅವತಾರ? ಯಾಕೆ ಮದುವೆ ಆದ್ಮೇಲೆ ಲವರ್ಸ್ ತರ ಇರಬಾರ್ದ? ಏನಂತೀರಾ? ವೈ ನಾಟ್, ಕಮ್ ಆನ್. ಸುನಿಲ್ ಶೆಟ್ಟಿ ಅವರೇ, ಸುನಿಲ್ ಶೆಟ್ಟಿ ಅವರೇ. ಹಲೋ ಬಾಸ್. ಎಲ್ಲಿವರೆಗೂ ಬಂತು ನಿಮ್ ಕೇಸು? ನಡೀತಾ ಇದೆ ಬಾಸ್. ನಮ್ದು ನಿಮ್ದು ಏನು ಅಂತರಾಳದ ಸಂಬಂಧ, ಹಂಗೆ ಹಿಂಗೆ ಹೋಗಿ ಬಂದು ಹೋಗಿ ಬಂದು ಒಟ್ಟಿಗೆ ಜಾಯಿಂಟ್ ಆಗ್ತಾ ಇದೆ, ಏನಂತೀರಾ? ಎಲ್ಲ ದೈವ ಇಚ್ಛೆ ಅಲ್ವಾ ಬಾಸ್, ಎಲ್ಲದಕ್ಕೂ ಋಣ ಇರ್. ಬಾಸ್ 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 ಬಾಸ್, ಲಕ್ಷ್ಮೀನಾರಾಯಣ ಸಿಟ್ ಬಾಸ್ ಇದು, ನೀವ್ ಯಾಕೆ ಇಲ್ಲಿ ಕೂರ್ತಾ ಇದೀರಾ? ಎದ್ದಡಿ ಬಾಸ್, ಅವ್ನು ಗೊತ್ತಾದ್ರೆ ಚರ್ಮ ಸುಲಿದ್ಬಿಡ್ತಾನೆ. ಚರ್ಮ ಸುಲಿಬೇಕು ಅಂತಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸುನೀಲ್ ಶೆಟ್ಟಿ, ಲಾಯರು, ಲಕ್ಷ್ಮೀನಾರಾಯಣ, ಎಲ್ಲ ಎಲ್ಲ ಕನ್ಫ್ಯೂಷನ್ ಸರ್. ಅವ್ರ ಸ್ಟೇಟ್ಮೆಂಟ್. ಓಕೆ ಸರ್. ಸರ್, ಎನ್ಕ್ವೈರಿನ ಬರೀ ಸೆಲ್ಲಲ್ಲಿ ಮಾತ್ರ ಮಾಡ್ತಾರೆ ಅನ್ಕೊಂಡಿದ್ದೆ, ವೈಟಿಂಗ್ ರೂಮಲ್ಲೂ ಮಾಡ್ಬೋದು ಅಂತ ನಿಮ್ಮಿಂದ ಗೊತ್ತಾಯ್ತು ಸರ್. ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಒಂದು ಮಾತ್ರ. 1% ಸರ್ ಅಷ್ಟೇ. ನಿನಗೆ 1%, ನನಗೆ 100% ಅನ್ಕೋತೀನಿ. ಅರ್ಥ ಆಯ್ತು ಸರ್. ನಿಮಗೆಲ್ಲ ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗೋಯ್ತು ಸರ್. ಅವನ ಹೆಸರು ಅಂತ. ಇದೆಲ್ಲ ಬೇಕಾ ಲಕ್ಷ್ಮಿ? ಹೋಗಿ ಹೋಗಿ ಆ ಮೈನಿಂಗ್ ಮಾಫಿಯಾ ಜೊತೆ ಇಟ್ಕೋತಾ ಇದೆಯಲ್ಲ, ಅವ್ರು ಮೊದಲೇ ಡೇಂಜರು. ನೀನಾದರೂ ಹೇಳು ಪ್ರಿಯಾ. ಆದರ್ಶ್, ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಾ ಇರ್ತಾರೆ, ನೀ ಹೋಗು ಪ್ರಿಯಾ. ಇವನ್ ಎಷ್ಟು ಹೇಳಿದ್ರು ಅಷ್ಟೇ. ತಿಂದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀಯ?
ಮೈನಿಂಗ್ ಎಲ್ಲ ಬಂದು ಸೀಸ್ ಮಾಡಿ. ಓಕೆ ಬನ್ರಿ, ಎದುರ್ಕೋಬೇಡಿ. ಲಕ್ಷ್ಮಿ, 12 ಆಗಿದೆ. ಡ್ಯೂಟಿ ಡ್ಯೂಟಿ ಅಂತ ಹೆಲ್ತ್ ಸ್ಪಾಯ್ಲ್ ಮಾಡ್ಕೋಬೇಡ, ಬಾ ಮಲ್ಕೊಳ್ಳೋಣ. ಪ್ರಿಯಾ, ಒಂದು ಇಂಪಾರ್ಟೆಂಟ್ ಕೇಸ್, ಒಬ್ಬ ಕ್ರಿಮಿನಲ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಫ್ ಅನ್ ಅವರ್ ನೀವು ಹೋಗಿ ಮಲ್ಕೋ, ನಾ ಬರ್ತೀನಿ. ಪ್ರಿಯಾ, ಯಾರಂತ ನೋಡು. ಹಲೋ. ಏನಮ್ಮ, ರಾತ್ರಿ 12 ಗಂಟೆ ಆದರೂ ಇನ್ನೂ ನಿದ್ದೆ ಬಂದಿಲ್ವಾ? ಯಾರು ಮಾತಾಡ್ತಿರೋದು? ನಿನ್ನ ಯಜಮಾನ್ರು ನನ್ನ ರೈಟ್ ಹ್ಯಾಂಡಿಗೆ ಹೊಡೆದು ಮೈನ್ಸ್ನ ಸೀಸ್ ಮಾಡಿಸಿ ನಿದ್ದೆಗೆಟ್ಟು ಇರೋ ಬರೋ ಹಳೆ ಕೇಸ್ನೆಲ್ಲ ಖೇದಿಕ್ಕಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನನ್ನನ್ನು ಒಳಗೆ ಹಾಕಿ ಹೀರೋ ಆಗಬೇಕು ಅಂದ್ಕೊಂಡಿದ್ದಾನ? ನಾನು ಬಟ್ಟೆ ಹಾಕೋಕೆ ಶುರು ಮಾಡಿದ್ದು ಈಗ 5-6 ವರ್ಷದಿಂದ, ಆದರೆ ನಿನ್ನ ಗಂಡಂಗೆ ನನ್ನನ್ನು ಆ ಡ್ರೆಸ್ಸಲ್ಲಿ ನೋಡೋಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಿದ್ದೆಗೆಟ್ರೆ ಆರೋಗ್ಯ ಹಾಳು, ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಜೀವನ ಹಾಳು. ಅರ್ಥ ಆಯ್ತು ಅನ್ಸುತ್ತೆ. ನೀವೇನು ಹೆದರ್ಕೋಬೇಡಿ, ನೀವು ಅನ್ಕೊಂಡ ಹಾಗೆ ನಿಮ್ಮ ಮೈ ಮೇಲೆ ಪರ್ಮನೆಂಟ್ ಆಗಿ ಬಟ್ಟೆನೇ ಇರುತ್ತೆ. ಜೈಲ್ನಲ್ಲಿ ಖೈದಿಗಳಿಗೆ ಅದನ್ನೇ ಕೊಡೋದು. ನಿದ್ದೆಗೆಟ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಗುಡ್ ನೈಟ್. ಲಕ್ಷ್ಮೀ, ಲಕ್ಷ್ಮೀ ನಾರಾಯಣ್. ಏಯ್ ನಾರಾಯಣ, ನಿಶ್ಚಿಂತೆ ಅಂತ ಇದ್ರೆ ನೆಮ್ಮದಿ, ಎದ್ ನಿಂತ್ರೆ ಸಮಾಧಿ. ಬಿಡೋ ಫೋನ್. ಇದೆಲ್ಲ ಬೇಕಾ ಲಕ್ಷ್ಮಿ? ಪ್ರಿಯಾ, ನೀನ ಹಿಂಗೆ ಹೇಳ್ತಿರೋದು? ನೀನು ನನ್ನ ಕ್ಯಾರೆಕ್ಟರ್ ನೋಡಿತಾನೆ, ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗಿದ್ದು. ಲಕ್ಷ್ಮಿ, ಪ್ರೀತಿಗೆ ಮನಸ್ಸಾಕು, ಬದುಕೋಕೆ ಪ್ರಾಣ ಬೇಕು. ಅಯ್ಯೋ ಹುಚ್ಚಿ, ನನಗೇನು ಆಗಲ್ಲ. ಸೊಸೈಟಿಗೆ ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಮಗೆ ಡಿಪಾರ್ಟ್ಮೆಂಟ್ ಅವ್ರು ಸೆಕ್ಯೂರಿಟಿ ಕೊಡ್ತಾರೆ. ನೀವು ಹೋಗಿ ಮಲ್ಕೊ. ಹಲೋ, ಹೋಗಿ. ಪ್ರಿಯಾ, 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 ಪ್ರಿಯಾ. ನಿಮ್ ಡಿಪಾರ್ಟ್ಮೆಂಟ್ ಇಂದ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿದ್ರಿ. ಹೊರಗ್ ಬಂದ್ ನೋಡ್ದೆ, ಯಾರು ಇರ್ಲಿಲ್ಲ, ಭಯ ಆಯ್ತು. ಅದಕ್ಕೆ ನಾನೇ ಇವ್ರು ನಾನು ಎಲ್ಲೂ ನೋಡಿಲ್ಲ ಸರ್. ನಾ ಮಾತಿಗಿಂತ ಕಣ್ಣಲ್ಲಿ ಬರೋ ಸತ್ಯ ನಂಬೋನು. ಮಾತಿಗೂ ಮನಸ್ಸಿಗೂ ವ್ಯತ್ಯಾಸ ಇರ್ಬೋದು, ಆದರೆ ಕಣ್ಣಲ್ಲಿರಲ್ಲ. ಸೊ ನಾನು ನಂಬ್ತೀನಿ. ನಿನಗೆ ಇನ್ಫಾರ್ಮೇಷನ್ ಕೊಡೋರು ಯಾರು, ನೀನು ಪ್ರಾಬ್ಲಮ್ ಸಿಕ್ಕಾಕೊಂಡ್ರೆ ನಿನ್ನ ತಪ್ಪಿಸೋಕೆ ನಿನ್ನ ನೆಟ್ವರ್ಕ್ನಲ್ಲಿ ಯಾರಿದ್ದಾರೆ? ಯಾರು ಅಂತ ಗೊತ್ತಿಲ್ಲ ಸರ್, ಸ್ಪೆಷಲಿಸ್ಟ್ ಅಂತ ಒಬ್ಬ ಇದ್ದಾನೆ. ಸ್ಪೆಷಲಿಸ್ಟ್ ಏನಂತ ಕ್ಯಾರೆಕ್ಟರ್? ಕೆಲವರಿಗೆ ಮಾನ ಮರ್ಯಾದೆನೆ ಅವ್ರಿಗೆ ವೀಕ್ನೆಸ್, ಅದನ್ನ ಅಡ್ವಾಂಟೇಜ್ ತಗೊಂಡು ಗೇಮ್ ಪ್ಲೇ ಮಾಡ್ತಾನೆ ಸರ್ ಆ ಸ್ಪೆಷಲಿಸ್ಟು. ಥ್ಯಾಂಕ್ಸ್, ಒಳ್ಳೆ ಇನ್ಫಾರ್ಮೇಶನ್. ಅವನ್ ಹಿಡಿಯೋದಷ್ಟು ಸುಲಭ ಅಲ್ಲ ಸರ್. ನಿನ್ ಇನ್ಫಾರ್ಮೇಶನ್ ಕೊಟ್ಟವನು ಇದನ್ನೇ ಹೇಳ್ದ. ಐಮ್ ಸಾರಿ ಸರ್. ನನ್ನ ಕೈಯಿಂದ ಏಟ್ ತಿಂದು ಸಾರಿ ಕೇಳಿದ ಮೊದಲನೇ ವ್ಯಕ್ತಿ ನೀನೆ. ಐ ಲೈಕ್ ಇಟ್. ಅವನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಸರ್. 10 ವರ್ಷದಿಂದ ಸತ್ತವನ ಮಣ್ಣಲ್ಲಿ ಹೂಳ್ಬೇಕು ಹೊರತು
ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬಾರ್ದು. ವಾಟ್ ನೆಕ್ಸ್ಟ್? ಇನ್ನೇನು, ಆ ಸ್ಪೆಷಲಿಸ್ಟ್ ಕತೆ ಮುಗೀತು. ದೇವಸ್ಥಾನಕ್ಕೆ ಹೋಗಕ್ ಟೈಮ್ ಆಯ್ತು. ಹಾ ಬಂದೆ. ಅಸ್ಮಾಕಂ ಶ್ರೀ ಪರಮೇಶ್ವರ ಪ್ರೀತರ್ತಮ ದೇವದೇವೋತ್ತಮ ದೇವತಾ ಸಾರ್ವಭೌಮಿಕಾಂಡ ಕೊಟ್ಟ ಸೀತಾರಾಮ ಭರತ. ಈ ಸಲ ನಾನು ಕಳಿಸಿರೋ ಹ್ಯೂಮನ್ ಬಾಂಬ್ ಮಿಸ್ ಆಗದೆ ಬ್ಲಾಸ್ಟ್ ಆಗಬೇಕು. ಹಾಗಾದರೆ ನಾನು ನಿನಗೆ ನನ್ನ ಮುಡಿ ಕೊಡ್ತೀನಿ. ಏನು ಯಾವಾಗ್ಲೂ ಇಲ್ಲಿವರೆಗೆನಾ? ಮನೆಗೆ ಯಾವಾಗ ಬರ್ತೀಯಾ? ಪೂಜಾ, ನೀನ್ ಇನ್ಸ್ಪೆಕ್ಟರ್ ಮಗಳು ಲಾಯರ್ ಮಗಳು ಆಗಿದ್ರೆ ಮನೆವರೆಗೇನೋ ಮದುವೆ ಮಾಡ್ಕೊಂಡು ಬೆಡ್ರೂಮಿಗೆ ಬರ್ತಾ ಇದ್ದೆ. ಆದ್ರೆ ನಿಮ್ಮಪ್ಪ ಜಡ್ಜು. ನಿಮ್ಮಪ್ಪ ನಮ್ ಲವ್ಗೆ ರಾಂಗ್ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ಟೈಮ್ ನೋಡ್ಕೊಂಡ್ ಬರ್ತೀನಿ. ವೆರಿ ಇಂಟೆಲಿಜೆಂಟ್. ಓಕೆ ಬಾಯ್. ಓಕೆ ಬಾಯ್. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಮಾನನೇ ಪ್ರಾಣ ಅಂತ ಬದುಕ್ತಾ ಇದ್ದವನು ಈಗ ಹೊರಗಡೆ ಹೇಗ್ ಮುಖ ತೋರಿಸ್ಕೊಂಡು ಬದುಕ್ಲಿ? ಪೂಜಾ, ಯಾಕೆ, ಏನಾಯ್ತು?
ಪೂಜಾ, ನಿನಗೆ ನಿನ್ ಮರ್ಯಾದೆ, ನಿನ್ ಫ್ಯಾಮಿಲಿ ಗೌರವ ಮಾತ್ರ ನೆನಪಾಯ್ತಾ? ನನ್ ಪ್ರೀತಿ ನೆನಪಾಗ್ಲಿಲ್ವಾ? ಹೇಯ್, ನಿನ್ ಬಿಟ್ಟು ನಾನು ಇರ್ತೀನಿ ಅನ್ಕೊಂಡ್ಯಾ? ಇದ್ರು ಒಟ್ಟಿಗೆ ಸತ್ರು ಒಟ್ಟಿಗೆ. ಹಾಗಿದ್ದೆಲ್ಲ ಮರ್ತು ಬಿಡು, ಈಗ ನಿನ್ ಮನೆಗೆ ಹೋಗು. ನಾಳೆಯಿಂದ ನಿನ್ ಜೊತೆನೆ ಇರ್ತೀನಿ, ಓಕೆ? ನಿಂತ್ಕೋ. ನೀನ್ ಯಾವಾಗ ಹೋಗಿದ್ದು, ಇವಾಗ ಬರ್ತಾ ಇದೀಯಾ? ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಅದನ್ನ ಸ್ವೇಚ್ಛೆ ಅಂತ ಅನ್ಕೋಬೇಡ. ಹಾಯ್. ಹಾಯ್. ಒಡೆ ಸರ್ಪ್ರೈಸ್ ಪೂಜಾ. ನನ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ ಜೊತೆನೆ ಇರೋಣ ಅಂತ ಬಂದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಜಸ್ಟ್ ಟಿವಿ ನೋಡ್ತಾ ಇರು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಯಾ, ಓಕೆ. ಮದುವೆಗೆ ಮುಂಚೆ ಇವೆಲ್ಲ ಬೇಡ ಅಲ್ವಾ ಪೂಜಾ? ಇವನೇ ಅವತ್ತು ನನ್ನ ಕಿಡ್ನಾಪ್ ಮಾಡಿ. ಇವನು ಇವನು ಇದ್ದಾರ ಅಂದ್ರೆ ಇವ್ರನ್ನೆಲ್ಲ ನೀನ್ ನನಗೋಸ್ಕರ ಹಿಡಿತಂದ? ಐ ಲವ್ ಯು ರಾಮ್. ಇವ್ರನ್ನೆಲ್ಲ ಹಿಡಿಯೋದಕ್ಕೆ ಈ ರೌಡಿಗಳನ್ನ ಯೂಸ್ ಮಾಡ್ಕೊಂಡೆ ಅಲ್ಲ? ಇಲ್ಲ ಮರಿ, ಇವನ್ನ ಯೂಸ್ ಮಾಡ್ದ. ಗೋಡೆಗೆ ಕಿವಿ ಇರೋದನ್ನ ಕೇಳಿದ್ದೆ, ಅದು ಕಣ್ಣು ಇದೆ ಅಂತ ನಾನು ಇವಾಗ ನೋಡಿದೆ. ನಿನಗೂ ತೋರಿಸ್ದೆ. ಕಿಡ್ನಾಪ್ ಆದಾಗ ನಿನ್ನ ರೇಪ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ನಿಮ್ಮ ಮನೆಯವ್ರು ತೋರಿಸ್ತಾರೆ, ನಿಮ್ಮ ಮನೆಯವ್ರು ಕ್ಷಮಿಸ್ತಾರೆ. ಬಿಕಾಸ್ ಅದು ನಿನ್ನ ತಪ್ಪಲ್ಲ. ಅದೇ ನೀನು ಮೈ ಮೇಲೆ ಬಿದ್ದು ಸರ್ಸ ಆಡಿ ಅದನ್ನು ತೋರಿಸಿದ್ರೆ ಮಗಳು ಹಾಳಾಗೋದಲ್ಲ ಅಂತ ಎದೆ ಹೊಡ್ಕೊಂಡು ಸಾಯ್ತಾರೆ. ಇಲ್ಲ, ಮಾನ ಹೋಗುತ್ತೆ ಅನ್ನೋ ಭಯಕ್ಕೆ ನಿಮ್ಮ ತಂದೆ ಇವನ್ ಹೇಳ್ದಂಗೆ ಕೇಳ್ತಾರೆ. ಆಗ ಇವನ್ ಕೆಲಸ ಸಲೀಸಾಗುತ್ತೆ ಅಲ್ವಾ ಸ್ಪೆಷಲಿಸ್ಟ್? ಅಂದ್ರೆ ಇವನೇನ ಸ್ಪೆಷಲಿಸ್ಟು? ಅಂದ್ರೆ ಶೂಟ್ ಮಾಡಿ ಇದನ್ನೆಲ್ಲ? ಕರೆಕ್ಟ್. ನಾಳೆ ನಿಮ್ ತಂದೆ ಒಂದು ಜಜ್ಮೆಂಟ್ ಕೊಡ್ತಾ ಇದಾರೆ, ಅದನ್ನ ಇವನ್ ಕಡೆ ಬದಲಾಯಿಸ್ಬೇಕು ಅನ್ನೋದೇ ಇವನ್ ಪ್ಲಾನ್. ಇಂಥವರೆಲ್ಲ ಬದುಕಿರ್ಬಾರ್ದು ಸರ್, ಸಾಯಿಸಿ. ಜಸ್ಟ್ ಕಿಲ್ ಹಿಮ್. ಗೋ ಅಹೆಡ್. ಎಸ್. ಹೊರಗಡೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ನೋ ಪ್ರಾಬ್ಲಮ್, ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್. ಇದುವರೆಗೂ ಎಷ್ಟು ಜನ ಪೇರೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಲ್ವಾ? ಆಲ್ರೆಡಿ ಮನೇಲಿ ಎಷ್ಟೊಂದು ಫೋಟೋಗ್ರಾಫ್ಸ್ ಇದೆ, ಇದು ಬೇರೆನಾ?
ಅದಲ್ಲ ಲಕ್ಷ್ಮಿ, ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್. ಏನದು? ಕಮ್ ನಾ, ಈಗ ನೋಡಿ ಹೇಳಿ. ನನ್ ಮುಖ ಕಾಣ್ತಾ ಇದೆ. ಕಮ್ ಇಲ್ಲಿಂದ. ನಿನ್ ಮುಖ ಕಾಣ್ತಾ ಇದೆ. ಕಮ್ ಈಗ. ವಾವ್, ಇಬ್ರು ಮುಖನೂ ಕಾಣ್ತಾ ಇದೆ, ಆದರೆ ಮಧ್ಯೆ ಈ ಸಣ್ಣ ಗ್ಯಾಪ್ ಯಾಕೆ? ನಾವ್ ಯಾವಾಗ್ಲೂ ಗ್ಯಾಪೇ ಮೇಂಟೈನ್ ಮಾಡಿಲ್ವಲ್ಲ? ಮಾಡ್ಲಿಲ್ಲ, ಬಟ್ ಮಗು ಆದಾಗ. ಓ ಗೂನ ಪ್ರಿಯಾ, ಮಕ್ಕಳು ಎರಡು ಮೂರಲ್ಲ, ಹತ್ತು ಮಕ್ಕಳು. ಆದ್ರೆ ಈ ಗ್ಯಾಪ್ ಸಾಕಾಗಲ್ವಲ್ಲ ರೀ. ಹತ್ತಿ ಯಾಕೆ? ಮುತ್ತಿನಂತ ಒಂದೇನ್ ಹೆತ್ತು, ಅದರಲ್ಲೇ ಹತ್ತು ಮಕ್ಕಳು ತುಂಟಾಟ ನೋಡ್ಬೋದಲ್ವಾ? ಹೇಗೋ ಹೆಣ್ಣಾದ್ರೆ 10 ಲಕ್ಷ್ಮಿ, ಐ ಮೀನ್ ದಶಲಕ್ಷ್ಮಿ, ಗಂಡಾದ್ರೆ ದಶಕಂಠ ಅಂತ ಇಡ್ಬೋದಲ್ವಾ? ಹತ್ತು ಮಕ್ಳು ಹೆರಿಗೆ ನಾವು ತಪ್ಪುತ್ತೆ ಅಂತ ತಾನೇ? ನಿಮ್ಮಂತ ಗಂಡ ಇದ್ರೆ ಜೀವನ ಪೂರ್ತಿ ಕಷ್ಟ ಪಡೋಕ್ಕೂ ರೆಡಿ. ನನ್ ಕಂಡ್ರೆ ಅಷ್ಟೊಂದು ಪ್ರೀತಿನೇ. ಒಂದ್ ಮಾತು ಹೇಳ, ಈ ಭೂಮಿ ಮೇಲೆ ಇಬ್ರನ್ನ ಮರಿಬಾರ್ದು ಅಂತಾರೆ. ಒಂದು ನಮಗ್ ಜನ್ಮ ಕೊಟ್ಟೋರ್ನ, ಇನ್ನೊಂದು ನಮ್ಗಾಗಿ ಜೀವ ಕೊಡೋರ್ನ. ಅದು ನೀವೇ. ಸಾರ್ಥಕ ಆಯ್ತು ಪ್ರಿಯಾ. ಯಾಕ್ರಿ? ಒಂದ್ ಗಂಡನ ಜನ್ಮ ಸಾರ್ಥಕ ಆಗೋದು ಒಂದ್ ಹೆಣ್ಣು ಅವನಿಗೋಸ್ಕರ ಎರಡು ತಣ್ಣೀರ್ ಆಗ್ತಾಗ. ನನ್ಗೊಂದ್ ಆಸೆ ಹೇಳು. ನಮಗ್ ಮಗು ಹುಟ್ಟಿ ಅದು ನಿಮ್ಮನ್ನ ಅಪ್ಪ ಅಂತ ಕರೆದಾಗ ನಿಮ್ ಮುಖದಲ್ಲಾಗೋ ಸಂತೋಷ ಫಸ್ಟ್ ನಾನೇ ನೋಡ್ಬೇಕು. ಹೌದಾ? ಯಾಕೆ ನಾವು ರೊಮ್ಯಾಂಟಿಕ್ ಮೂಡಿಂದ ಎಮೋಷನ್ ಮೂಡ್ಗೆ ಹೋಗ್ತಾ ಇದೀವಿ ಅಲ್ವಾ? ಆ ಗ್ಯಾಪ್ ಫಿಲ್ ಅಪ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? Baby, it's on you, baby. Trying to walk around, man, who the hell are you? Blaze the path, but who knows the math? First on face. Trying to walk around, man, who the hell are you? Come on, come on, come on, come on, come on, come on. ಕಮ್ಮು ಕಾಮಣ್ಣ ಪಾಡ ಬಿಟ್ಟಣ್ಣು, ಸರಸ್ವತಿ ಸೋಲೋ ಕೀರ್ತನ ಕೊಟ್ಟಣ್ಣು. Come on, babe, go around.
ಕಮು ಕಾಮಣ್ಣ ಬಾಣ ಬಿಟ್ಟಣ್ಣು ಸರಸದಿ ಸೊಲ್ಲು ಕೀರ್ತನ ಕೊಟ್ಟಣ್ಣು ಕಮು ಕಮು ಕಾಮಣ್ಣ ಬಾಣ ಬಿಡಣ್ಣ ಸರಸದಿ ಸೊಲ್ಲು ಕೀರ್ತನ ಕೊಡಣ್ಣ ಹೂವು ಬಾರಿ ದುಬಾರಿ ಆಗಬೇಡ ಪರಾರಿ ಎಮ್ಮು ಮಿಸು ಮಾಡದೇನೆ ಬಿಟ್ಟು ಬಿಟ್ಟು ಬಿಟ್ಟಣ್ಣು ಹಲೋ ಹಲೋ ಯಾಕೆ ಎನಿ ಪ್ರಾಬ್ಲಮ್ ಇಲ್ಲ ಅದು ಫ್ರೆಂಡ್ಗೆ ಏನೋ ಪ್ರಾಬ್ಲಮ್ ಅಂತೆ ಹಾಗಾದ್ರೆ ಸೇರಬೇಡವಾ ಬಾ ಕಮ್ ಆಮೇಲೆ ಪ್ರಾಬ್ಲಮ್ ಸಾಲ್ವ್ ರೀ ಬನ್ರಿ ಬೇಗ ರೀ ಎಲ್ಲಿಗೆ ಹೊರಡ್ರಿ ಆಫೀಸ್ಗೆ ಹಬ್ಬದ ದಿನ ಕೂಡ ಆಫೀಸಾ ಏನು ಮಾಡಲಿ ಡ್ಯೂಟಿ ಬಿಟ್ಟು ಈ ಬ್ಯೂಟಿ ಮುಂದೆ 24 ಗಂಟೆ ಕೂತಿರ್ಬೇಕು ಅಂತ ಆಸೆ ಕಮಿಟ್ಮೆಂಟ್ಸ್ ಈಗಲೇ ಲೇಟ್ ಆಗಿದೆ ಸಂಜೆ ಬೇಗ ಬರ್ತೀನಿ ರೀ ರೀ ಹಾಂ ಸ್ವಲ್ಪ ಇರ್ರಿ ಪೂಜೆ ಮುಗಿಸ್ಕೊಂಡು ಹೋಗಿ ನಿಮ್ಮ ರಿವಾಲ್ವರ್ ಕೊಡಿ ರಿವಾಲ್ವರ್ ಯಾಕೆ ಇವತ್ತು ಆಯುತ್ ಪೂಜೆ ಅಷ್ಟು ನಾಪ್ಕ ಇಲ್ವಾ ನಿಮ್ ಪ್ರಾಣ ಕಾಪಾಡೋ ಆ ರಿವಾಲ್ವರ್ನ ದೇವರ ಹತ್ರ ಇಟ್ಟು ಪೂಜೆ ಮಾಡ್ತೀನಿ ಹ್ಮ್ ಹಾಗಾದ್ರೆ ಒಂದ್ ನಿಮಿಷ ಬೆಡ್ರೂಮ್ ಬಾ ಚಿಚಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಚಾಲಿಲ್ವಾ ಬಾ ಹೇಳ್ತೀನಿ ಸ್ವೀಟ್ ಹಾರ್ಟ್ ಬೆಡ್ರೂಮ್ ಕರೆದಿದ್ದು ರೊಮ್ಯಾನ್ಸ್ ಮಾಡಕ್ಕಲ್ಲ ಮತ್ತೆ ವೈಟ್ ಒಂದು ಗನ್ ಪೂಜೆ ಮಾಡಿದ್ರೆ ಈ ವೆಪನ್ಸ್ಗಳಿಗೆಲ್ಲ ಬೇಜಾರಾಗುತ್ತೆ ಸೊ ಎಲ್ಲದಕ್ಕೂ ಸೇರಿಸಿ ಪೂಜೆ ಮಾಡಿ ಹ್ಮ್ ಮೈ ಗಾಡ್ ನಾವು ಇಷ್ಟು ದಿನ ಸಂಸಾರ ನಡೆಸ್ತಾ ಇದ್ದಿದ್ದು ಇದ್ರ ಮೇಲೆನಾ ಲಕ್ಷ್ಮಿ ಯಾಕೆ ಹೇಳಿಲ್ಲ ಡಿಪಾರ್ಟ್ಮೆಂಟ್ ಸೀಕ್ರೆಟ್ನ ಯಾರಿಗೂ ಹೇಳಬಾರ್ದು ಪ್ರಿಯಾ ಇಟ್ಸ್ ಅ ರೂಲ್ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಆದರೆ ಈಗ ನಿನ್ಗೆ ಯಾಕೆ ಹೇಳ್ತಾ ಇದೆ ಅಂತ ಕೇಳ್ಬೋದು ನನ್ನ ಪ್ರಾಣ ಕಾಪಾಡೋ ಈ ಗನ್ನಿಗೆ ಪೂಜೆ ಮಾಡಿ ನನ್ನ ಜೀವದ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ಳೋ ನಿನಗೆ ನಾನು ಈ ಸೀಕ್ರೆಟ್ ಮುಚ್ಚಿಟ್ರೆ ದೇವ್ರ ಮೆಚ್ತಾನ ಅವ್ರ ಹೆಂಡತಿ ಫೋಟೋ ಸಿಗ್ಲಿಲ್ಲ ಅನ್ಸುತ್ತೆ ಸರ್ ಇವನೇ ಸ್ಪೆಷಲಿಸ್ಟು ಅಂತ ಹೇಗೆ ಗೊತ್ತಾಯ್ತು ಆ ಕೃತಿಯಲ್ಲಿ ಆಜ್ ಯೂಸುಫ್ ಖಾನ್ ಹೇಳಿಲ್ವಾ ಕೆಲವ್ರಿಗೆ ಮಾನ ಮರ್ಯಾದೆ ವೀಕ್ನೆಸ್ಸು ಅಂತ ಅಂತ ಲಿಸ್ಟ್ ಕಂಡಿದ್ದು ಜಡ್ಜ್ ಆತ ಒಬ್ಬ ಟೆರರಿಸ್ಟ್ಗೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಡೌಟ್ ಬಂತು ಫಾಲೋ ಮಾಡ್ತೀವಿ ಎಲ್ಲ ಕ್ಲಿಯರ್ ಆಯ್ತು ಸರ್ ಈ ಅಕೌಂಟ್ ಫೈಲಲ್ಲಿ ಮನಿ ಟ್ರಾನ್ಸಾಕ್ಷನ್ ಜೋರಾಗೇ ನಡೆದಿದೆ
ಆದರ್ಶ್, ಈ ಸಿಸ್ಟಮ್ನಲ್ಲಿರೋ ಎಲ್ಲ ಡೀಟೇಲ್ಸ್ನ ಡೆಲೀಟ್ ಮಾಡಿ, ಕೆಲವು ಡೀಟೇಲ್ಸ್ನ ಹಾಗೆ ಬಿಡಿ. ಯಾಕೆ ಸರ್? ಈ ಹೆಣ್ಣಕ್ಕೋಸ್ಕರ ಕೆಲವು ನಾಯಿಗಳು ಹುಡ್ಕೊಂಬರ್ತವೆ, ಅದಕ್ಕೆ ಒಂದು ಮೂಳೆನೂ ಸಿಗದೆ ಹೋದ್ರೆ ಹೇಗೆ? ಗಂಡಸ್ತನದ ಮೇಲೆ ಈ ರೇಂಜ್ ಕೋಪ ಇದೆ ಅಂದ್ರೆ ಇದು ಹೆಂಗಸರಿ ಕೆಲಸನೇ. ಹೀಗೂ ಸುಡ್ತಾನೆ, ಹೀಗೂ ಸುಡ್ತಾನೆ, ಇದವನದೇನೆ ಕೆಲಸ. ಅವನಂದ್ರೆ ಯಾರು ಸರ್? ಅವನೇ ಆಕೃತಿನ ಕಿಡ್ನಾಪ್ ಮಾಡಿದಾನಲ್ಲ, ಅವಂದೇ ಸರ್. ಏನು ಈ ಸಿಸ್ಟಮು ಖಾಲಿ ಇದೆ ಸರ್, ಹೊಸದು ಅನ್ಸತ್ತೆ. ಹ್ಮ್, ನಿನ್ ತಲೆ ತರ ಸರ್. ಏನು ಇದರಲ್ಲಿ ಮನಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇದೆ ಸರ್. ಶಿಫ್ಟ್ ಮಾಡು ಸಿಸ್ಟಮ್ನ ಡೀಟೇಲ್ಸ್ನ. ಸಿಸ್ಟಮ್ನೇ ಡೀಟೇಲ್ಸ್ ನಮಗೆ, ಸಿಸ್ಟಮ್ ಡಿಪಾರ್ಟ್ಮೆಂಟ್ಗೆ. ಎಸ್ ಸರ್. ಎಸ್ ಸಿಕ್ಕಿದ. ಯಾರು ಸರ್? ಮುಕೇಶ್. ಕಳ್ಬಟ್ಟಿಂದ ಸ್ಟಾರ್ಟ್ ಆದ ಇವನ್ ತಂದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗೂ ಹಬ್ಬಿದೆ. ಇವನ್ನ ಹಿಡಿದ್ರೆ ಅವನ್ ಸಿಗ್ತಾನೆ. ಅವನು ಅಂದ್ರೆ ಯಾರು ಸರ್? ಸೇಮ್ ಆಕೃತಿ ಕಿಡ್ನಾಪ್. ಕರೆಕ್ಟ್ ಸರ್. ಸರ್, ಫಾರಿನ್ ಮಾಲ್ ತರ ಇದೆ ಸರ್. ಸರ್, ಡ್ರೆಸ್ ಚೇಂಜ್ ಆದ್ರೂ ಬುದ್ಧಿ ಚೇಂಜ್ ಆಗಿಲ್ಲ ನಿಮ್ಗೆ. ಏನು ಮಾಡೋದು ಸರ್, ನೋಡ್ತಾ ಇದ್ರೆ ಕುಡಿಬೇಕು ಅನ್ಸುತ್ತೆ ಸರ್. ಹೌದು ಸರ್, ನಾವು ಕುಡ್ಸಕ್ ಬಂದಿರೋದು, ನಾವು ಕುಡಿಯೋದಕ್ಕಲ್ಲ. ಯಾರಿಗೂ ಡೌಟ್ ಬರಬಾರ್ದು. ಬಿ ಕೇರ್ಫುಲ್, ನಾನು ಸಿಗ್ನಲ್ ಕೊಟ್ಟಾಗ ಲೈಟ್ ಆಫ್ ಮಾಡಬೇಕು. ಓಕೆ? ಎಸ್ ಸರ್. ಮೂವ್. ಓಕೆ ಸರ್. ಹಲೋ ಸರ್. ನಮಸ್ತೆ. ಓ ಹಲೋ ಸರ್, ಪಾರ್ಟಿ ಸೂಪರ್ ಆಗಿದೆ ಸರ್. ಎಂಜಾಯ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಹಾಯ್ ಅಂಕಲ್. ಸೂಪರ್. ಹಲೋ ಸರ್. ಹಲೋ ಸರ್. ಹಾಯ್ ಹಾಯ್. ಹೇಗಿದ್ದೀರಾ? ಹೌ ಆರ್ ಯು? ಚೆನ್ನಾಗಿದ್ದೀನಿ. ಹಾಯ್ ವೈಸಾಬ್. ಹಾಯ್ ಸರ್. ಥ್ಯಾಂಕ್ ಯು. ಚಿಯರ್ಸ್. ಬರಿ ಚಿಯರ್ಸ್? ಸೋ ಸಿಂಪಲ್. ವೇಟ್, ಈ ಮುಕೇಶ್ ಇರೋ ಕಡೆ ಬರೀ ಮಸ್ತಿ ಮಜಾ. ವಾಚ್, ದ ಪಾರ್ಟಿ ಸ್ಟಾರ್ಟ್ಸ್ ನೌ. ಬರ್ಬಾ
ಎಲ್ಲರಿಗೂ ಹುಷಾರು ಹುಷಾರು ನಾನು ತುಂಬ ಜಂಜುರು ಮೋಸ ಮಾಡಬೇಡ ಎಂದೆಂದಿಗೂ ಬೆಟ್ಟಾದ್ರು ವೈಟಾದ್ರು ನಂದು ಎಂದೆಂದು ಒಂದೇ ಕಲ್ಲರ್ ರೈಟ್ ಆದ್ರು ರಾಂಗ್ ಆದ್ರು ಗೆಲ್ಲೋದೆ ನನ್ನ ಪವರ್ ಲಕ್ಷ್ಮೀ ನೋ ಒನ್ ಕ್ಯಾನ್ ಟಚ್ ಮೀ Lakshmi, no one can touch me. ಆಕೃತಿ ಕಿಡ್ನಾಪರ್ ಅವನೆಲ್ಲೇ ಇದ್ರೂ ನಾನ್ ಬಿಡಲ್ಲ. ನೀ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯ. ಇವ್ ನಿಜವಾಗ್ಲೂ ಗಂಡ್ಸೇನಾ? ನೋಡ್ತಾ ಇರು, ನಿನ್ಗೆ ಗೊತ್ತಾಗತ್ತೆ. ನೀನ್ ಎಷ್ಟೇ ಕೇಳಿದ್ರು ಅಷ್ಟೇ, ನಾನ್ ಮಾಡ್ತಿರೋ ಬಿಸ್ನೆಸ್ ಎಲ್ಲ ಲೀಗಲ್, ಯಾವುದು ಇಲ್ಲೀಗಲ್ ಅಲ್ಲ. ಅಂಡ್ ಫಸ್ಟ್ ಆಫ್ ಆಲ್, ನಾನು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತಿದ್ದೆ ಕಣ, ನಿನ್ನಲ್ಲಿ ಕರ್ಕೊಂಬಂದಿರೋದು ಡ್ರಗ್ಸ್ನಿಂದ ಯೂತ್ನ ಹಾಳು ಮಾಡ್ತಿದೀಯ. ಕ್ರಿಕೆಟ್ ಬೆಟ್ಟಿಂಗ್ನಿಂದ ಕುಟುಂಬಗಳನ್ನ ಬೀದಿಗೆ ತಂದಿದೀಯ. ಬಿಸ್ನೆಸ್ನ ಹವಾಳದಿಂದ ಹವಾಳಿ ಮಾಡಿದೀಯ. ಫೈನಲಿ ನಿನ್ನ ಇನ್ಕಮ್ನಲ್ಲಿ 40% ಇನ್ಕಮ್ನ ಟೆರರಿಸಂ ಕೊಟ್ಟಿದೀಯ. ಏಳ್ನ ಎಲ್ಲಾದರೂ ನೋಡಿದೀಯಾ? ಹ್ಞೂ, ಶುರು ಆಯ್ತಪ್ಪ. ಹ್ಞೂ, ಇವ್ರದ್ದು ಇದ್ದಿದ್ದೇ ತಾನೇ ಮಾಮೂಲು. ನಡಿ, ಒಂದು ಪಫು ಎರಡು ಸಿಪ್ ಹೊಡ್ಕೊಂಬಂದು ಅನು. ಈ ರೆಕಾರ್ಡಿಂಗ್ಸ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ, ಯಾವುದೇ ಕ್ಷಣದಲ್ಲಾದರೂ ನಮ್ಗೆ ಕ್ಲೂ ಸಿಗ್ಬೋದು. ಬಿ ಕೇರ್ಫುಲ್. ಓಕೆ, ಕಮ್. ಯಾರ್ದೋ ಫೋಟೋ ತೋರಿಸಿ ಗೊತ್ತಾ ಅಂತ ಕೇಳಿದ್ರೆ ನನಗೇನು ಗೊತ್ತಾಗತ್ತೆ? ನೀನು ಆಡೋ ಮಾತುಗೂ ನೋಡೋ ನೋಟಕ್ಕೂ ಮ್ಯಾಚೇ ಆಗ್ತಿಲ್ಲ, ಸುಳ್ಳು ಹೇಳ್ಬೇಡ.
ನೀನೇನೇ ಕೇಳಿದ್ರು ಏನೇ ಮಾಡಿದ್ರು ನನ್ನಿಂದ ಬರೋದು ಒಂದೇ ಉತ್ತರ, ನನಗೆ ಗೊತ್ತಿಲ್ಲ. ನಿನ್ ಕೈಯಿಂದ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತುಕಣು. ಹಲೋ, ಸರ್ ನಿಮಗೆ ಫೋನ್. ಯಾರ್ದು? ಯಾರೋ ಪ್ರಿಯಾ ಕಡೆಯವರು. ಹಲೋ ರಾಜ್, ಡೀಲ್ ರಾಜ್ ಫ್ರಮ್ ಹಾಂಗ್ಕಾಂಗ್. ಹಾಂಗ್ಕಾಂಗ್? ನಿನಗೆ ಪ್ರಿಯಾ ಅಡ್ರೆಸ್ ಬೇಕು ಅಂದ್ರೆ ಕಮ್ ಟು ಹಾಂಗ್ಕಾಂಗ್ ಏರ್ಪೋರ್ಟ್ ಪಾರ್ಕಿಂಗ್ ಅಲ್ಲಿ ನಿನಗೋಸ್ಕರ ವೇಟ್ ಮಾಡ್ತೀನಿ. ನಿಜ ನಿನ್ ಕಣ್ಣಲ್ಲೇ ಇತ್ತು, ಈಗ ಫೋನ್ ನಿಂದ ಹೊರಗೆ ಬಂತು. ಹ್ಯಾಪಿ ಜರ್ನಿ. ಕಾರು ಟಿಂಟೆಡ್ ಗ್ಲಾಸ್ ತೆಗೆದ್ಮೇಲೆ ಸಿಕ್ಕಾಪಡೆ ಪ್ರಾಬ್ಲಮ್ ಆಗೈತೆ. ಇದು ನಿನ್ನೊಬ್ಬಂದೇ ಅಲ್ಲ, ಎಲ್ಲಾ ಯುವಕರ ಪ್ರಾಬ್ಲಮ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಸಾರ್ ಎಲ್ಲಿ ಫೋನ್ ಬಂದಿತ್ತು? ಯಾರ್ದು? ಯಾರೋ ಪ್ರಿಯಾ ಕಡೆಯವರಂತೆ. ಬುದ್ಧಿ ಇದೆಯಾ ನಿನ್ಗೆ? ಪ್ರಿಯಾ ಅಂದ್ರೆ ಯಾರು ಗೊತ್ತಾ? ಬಾಸ್ ಹೆಂಡತಿ. ಒಳ್ಳೇದಾಯ್ತಲ್ಲ. ಏನ್ ಒಳ್ಳೇದಾಯ್ತು? ಪ್ರಿಯಾ ಸಿಕ್ಕಿದ್ರೆ ಮಾತಾಡೋಕ್ಕೂ ಚಾನ್ಸ್ ಕೊಡಲ್ಲ, ಶೂಟ್ ಮಾಡ್ಬಿಡ್ತಾರೆ. Tobacco use leads to cancer, heart attacks, lung disorders and other deadly diseases. The characters shown in this film or program do not support the use of any type of tobacco products such as bidis, cigarettes, khenis, zarda, etc. or their promotion in any manner. Manushyana spanjinantirva shwasakosha gaali heerikolluvudakkagide. Adare kelavaru shwasakoshavannu bidi cigarette na hoge heerikolluvudakkagi balasuttare. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಇಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. ದಿನ ಸುಮಾರು 50 ಪೇಷಂಟ್ಸ್ ನೋಡ್ತೇವೆ, ಅಂದ್ರೆ ತಿಂಗಳಿಗೆ 1,000. ನಮ್ಮಲ್ಲಿ ಓರಲ್ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ 80-90% ಮಂದಿ ಹೊಗೆಸೊಪ್ಪು ಜಗಿತಾರೆ. ಈ ಕತೆ ಮುಖೇಶ್ ಅವರದ್ದು. ನಾನು ಮುಖೇಶ್. 1 ವರ್ಷ ಗುಟ್ಕಾ ಜಗದಿದ್ದೆ, ನನಗೆ ಓರಲ್ ಕ್ಯಾನ್ಸರ್, ನಾನು ಆಪರೇಷನ್ ಆಗಲಿದೆ. ಇನ್ ಮುಂದೆ ನನಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ? ದುರಾದೃಷ್ಟವೆಂದ್ರೆ ಮುಖೇಶ್ ರನ್ನು ಉಳಿಸಲಾಗಲಿಲ್ಲ. ಅವರ ಪ್ರಾಯ ಬರೀ 24. ಖೇನಿ, ವೀಳ್ಯ, ಗುಟ್ಕಾ, ಪಾನ್ ಮಸಾಲ ಇವೆಲ್ಲ. ಏನ್ ಸಿಕ್ತು ಸರ್? ಫ್ಲೈಟ್ ಟಿಕೆಟ್. ಹಲೋ, ಗುಡ್ ಮಾರ್ನಿಂಗ್, ಜೆವಿ ಟ್ರಾವೆಲ್ಸ್. ಲಕ್ಷ್ಮಿ ನಾರಾಯಣ್ ಟಿಕೆಟ್ ಬುಕ್ ಮಾಡಿದಾರ? ಹೌದು ಸರ್, ಈಗಾಗಲೇ ಫ್ಲೈಟ್ ಅಲ್ಲಿ ಇರ್ತಾರೆ. ಇನ್ನೊಂದು 2 hours ಅಲ್ಲಿ ಹಾಂಗ್ಕಾಂಗ್ ರೀಚ್ ಆಗ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಯು ವೆಲ್ಕಮ್. ಲಕ್ಷ್ಮಿ ನಾರಾಯಣ್, ನೀನು ಎಲ್ಲೇ ಇದ್ರು ನಾನು ಬಿಡೋದಿಲ್ಲ. ಜಯ ಹನುಮಾನ್, ಜ್ಞಾನ ಕುಮಿ ಸಾಕರ್, ಜಯ ಕಪಿ ಸಿದ್ಧ.
ಇಹಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪಾಲನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸ್ಮೃತಿ ರಾಮದೂತ. ಪ್ರಿಯಾ, ಏನ್ ಭಯನ? ಯಾತಿಕೆ ಏನ್ ಭಯ? ಇಲ್ಲ, ಹನಿಮೂನ್ ಹೋಗ್ತಾ ಇದೀವಲ್ಲ ಅದಕ್ಕೆ. ಹನಿ ಅದೇನ್ ಹಂಗ್ ನೋಡ್ತಾ ಇದ್ಯಾ? ಆ ಡ್ರೆಸ್ ಚೆನ್ನಾಗಿದೆಯಲ್ಲ, ಆ ಡ್ರೆಸ್ ನ ನೀನ್ ಹಾಕೊಂಡ್ರೆ ಹೇಗಿರ್ತೀಯ ಅಂತ. ಛೀ, ಈ ಡ್ರೆಸ್ ನಲ್ಲಿ ಇಮ್ಯಾಜಿನ್ ಮಾಡ್ಕೋತಾ ಇದ್ಯಾ? ನನ್ ಪರ್ಮಿಷನ್ ಇಲ್ಲದೆ ಈ ತರ ಇಮ್ಯಾಜಿನ್ ಮಾಡ್ಕೋಬಾರ್ದು. ಅರೆ, ಇಮ್ಯಾಜಿನೇಷನ್ ಮಾಡೋಕೆ ಪರ್ಮಿಷನ್ ಆಗ್ಬೇಕು? ನೀ ಇದನ್ನ ಹೇಳ್ತಾ ಇದೀಯಾ, ನಾ ಇನ್ನು ನಿನ್ನ ಯಾವ್ಯಾವ ಡ್ರೆಸ್ ಇಮ್ಯಾಜಿನ್ ಮಾಡಿದೀನಿ ಅಲ್ಲಿ ನೋಡು. ಅಲ್ಲಿ ಅಲ್ಲಿ set me on fire. ನಿಂತು ಮೋಟು ಬೀಡಿ ಸೈತಿದ್ದೆ, ನೀನು ಪದ್ದಲ್ಲಿ ನಿಂತು ಪಾನು ಬೀಡ ನಿಂತಿದ್ದೆ. ನಾನು ಸುಮ್ನೆ ಟೈಮ್ ಪಾಸ್ ಅಂತ ಹಂಗೆ ಕಣ್ ಹೊಡೆದೆ, ನೀನು ಸಿಕ್ಕಿದ್ದೆ ಚಾನ್ಸ್ ಅಂತ ನಂಗೆ ಗಂಡ್ ಬಿದ್ದೆ. ಹಿಂಗೆ ಶುರುವಾಯ್ತು ಲವ್ ಸ್ಟೋರಿ, ನಾ ಹೋದೆ ಯಾ ಮಾರಿ ಆಗೋದೆ ಹಂಗೋ ಹಿಂಗೋ ನಾನು ಸಂಸಾರಿ. ಯಾರು ಕೋಳಿನ ಕೇಳಿ ಇಲ್ಲಿ ಮಿರ್ಚಿ ಅರಿಯಲ್ಲ, ಯಾರು ಗೂಳಿಗೆ ನುಗ್ಗಿ ಹೋಗಿ ಡಿಚ್ಚಿ ಹೊಡೆಯಲ್ಲ. ಯಾರು ಚಿನ್ನದ ಚೂರಿ ಅಂತ ಚುಚ್ಚಿಕೊಳ್ಳಲ್ಲ, ಯಾರು ಮೇಕಪ್ ಇಲ್ಲಿ ಹೆಂಡತಿ ನೋಡಿ ಬೆಚ್ಚಿ ಬೀಳಲ್ಲ, ಯಾರು ಹುಡುಗಿರ್ನ ಕೇಳಿ ಇಲ್ಲಿ ಲೈನು ಹೊಡೆಯಲ್ಲ, ಯಾರು ಕ್ಯಾಪಾಕಾಗ್ದಕ್ಕೆ ಸುಮ್ನೆ ಸೈನು ಹಾಕಲ್ಲ. ಎಲ್ಲ ಗೊತ್ತಿದ್ದು ನಾ ಬಿದ್ದೆ ಲವ್ ಅಲ್ಲಿ ಲಾಗಾದೆ, ಹಾಗಲ್ಕಾಯಿ ಹಲ್ವಾ ತಿಂದ ಗಡವ ನಾನಾದೆ. Yo, I got a resolution, the shit I'm playing right. No 15 this year, get you the state in. Yo, I got a resolution, the shit I'm playing right. No 15 this year, get you the state in. On Trump Plaza, on the asses is. No room service, just snacks and shit. On Trump Plaza, on the asses is. No room service, just snacks and shit. ನಿಂಗೆ ಸಿಕ್ತಾಳೆ ಕಟ್ರೀನಾ, ಅಯ್ಯೋ ಗೊತ್ತಿಲ್ಲ ಎಲ್ಲೋ ಮಿಸ್ ಆಯ್ತು, ಸಿಕ್ಕಿದ್ದು ಕೊಯ್ಯೋ ಕತ್ರೀನಾ.
excuse me, sir. Yeah. The flight is landing in just few minutes. Please fasten your seat belts. Okay. Excuse me. Lakshmi Narayan? Address, please. Address? I'm Raj. DealRaj. Agreement, commitment. What do you want to do? Yeah, man. Coffee, kudita matarana? Your order, please. One coffee, please. Okay. Illi, our order, our order. Address, please. Hey, cool man, cool. I drink coffee and then I will... Address, please. You are in hurry, man. Reshma agreement will not sign madbeku. It's a deal, man. Yeah. ಎರಡು ವಾರದೊಳಗೆ ರೇಷ್ಮೆ ಇಂದ ಪಿಜ್ಜಾ ಆರ್ಡರ್ ಬರಲ್ಲ ಅಂದ್ರೆ ಈ ಮೆಸೇಜ್ ನಿನಗೆ ಕೊಡ್ದ ಡೀಲ್ ಮ್ಯಾನ್. ಯಾ ಸೈನ್ ಮಾಡು, ಅಡ್ರೆಸ್ ತಗೋ, ದಟ್ಸ್ ಆಲ್ ಪ್ಲೀಸ್. ಯಾ ಟೇಕ್ ದಿ ಮೆಸೇಜ್, ಥ್ಯಾಂಕ್ ಯು. ಈ ಅಡ್ರೆಸ್ ನಾನು ಕರ್ಕೊಂಡು ಹೋಗೋದಲ್ಲ. ಯಾ ಐ ಆಮ್ ರೆಡಿ. ಇಟ್ಸ್ ಎ ನ್ಯೂ ಡೀಲ್. ಎಷ್ಟಾಗುತ್ತೆ? ವಿ ಆರ್ ಇಂಡಿಯನ್ಸ್, $500. ಓಕೆ ಓಕೆ. ಯಾ ಗುಡ್. ಪ್ರಿಯಾ, Number 171, Green Mountain Road, Hong Kong West. Hey man, this is Reshma address. Reshma ko Priya ko yen sambandha? Amane sambandha, ee mane sambandha, yara yenen sambandha, nanak begagilla man. No deal, no tag. That's a deal, Raj man, deal, Raj. Deal, Raj, commitment and agreement. $500. Yeah. Yeah. Take this. Here. Yeah. Yeah. That's more. Good, man. Good. ಅಡ್ರೆಸ್ಸು ಸಿಟಿಯಿಂದ ಹೊರಗಡೆ ಇದೆ. ಏನಾದ್ರು ಬೇಕು ಅಂದರೆ ಇಲ್ಲೇ ತಗೋಬೇಕು ಮ್ಯಾನ್. ಗನ್ ಬೇಕು. ಗನ್ನ ಬನ್ನ ಗನ್ ಮಿಸ್ಟರ್ ಡೀಲ್. ಯಾ ಗುಡ್ ಫೀಲಿಂಗ್ ಮ್ಯಾನ್, ಸೇಮ್ ಟು ಸೇಮ್. ನಾನು ಫಸ್ಟ್ ಟೈಮ್ ಈ ಸಿಟಿಗೆ ಬಂದಾಗ ನನಗೂ ತುಂಬ ಭಯ ಆಗ್ಬಿಟ್ಟು ನಾನು ಗನ್ಗೆ ಪೇ ಮಾಡಿದೆ. ಯಾ ಸೇಫ್ಟಿ ಇಸ್ ಇಂಪಾರ್ಟೆಂಟ್, ಬಟ್ ಒನ್ ಥಿಂಗ್, ಗನ್ನು ಇಲ್ಲಿ ಸಿಟಿಸನ್ ಮಾತ್ರ ಕೊಡೋದು. ಅದಕ್ಕೆ ನೀನಿದೆಯಲ್ಲ. ಒನ್ ಮೋ ಡೀಲ್, ಯು ಮೀನ್ ನನ್ನ ಗಂಡಿನ ಬೇಕು ಅಂತಂದ್ರೆ $2,000 ಆಗುತ್ತೆ. ಯು ಆರ್ ಆನ್ ಎಕ್ಸ್ಟ್ರಾಡಿನರಿ, ಅನ್ಬಿಲೀವಬಲ್ ಆ್ಯಂಡ್ ಗುಡ್ ಗೆಸ್ಸಿಂಗ್. ಕಣ್ಣಲ್ಲೇ ಅಳದ್ ಬಿಡ್ತಾನಲ್ಲಪ್ಪ. ಓಕೆ ಓಕೆ, ದ ಕಮಿಟ್ಮೆಂಟ್ ಆನ್ ಅಗ್ರಿಮೆಂಟ್. ಏ ಮೊದಲು ಗನ್ ತೋರಿಸು. ಏ ಯು ನೈಸ್ ಮ್ಯಾನ್, ಯು ಆರ್ ಕ್ರೇಜಿ, ಯು ಆರ್ ಕ್ರೇಜಿ. ಏ ಮೂ 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 ಮೂ. Yeah, loaded. Be careful. ನೋಡೋದಕ್ಕೆ ಬಂಗಾರದ ಮನುಷ್ಯನ ತರ ಇದೆಯಾ? ಇದು ಆಪರೇಷನ್ ಡೈಮಂಡ್ ರಾಕೆಟ್. ಚಲೋ ಮೇಮು. ಯಾ ನಡಿ. Oh,
off, man. ಕೊಡ್ತೀನಿ. Then Lakshmi. Hi. 8 days in the pizza yak bandilla. No. Nano, I kelsa bitbute. Even yak karkon manne. Nan mummy photo ninnatra. Andre, yod priya magala. Nen mummy na kalisirudu. ನನ್ನ ಬಾಡಿಗಾರ್ಡ್ ಆಗಿ. ಓಹೋ, ನೀನೇನ್ ಮಾಡ್ತೀಯ? ನನ್ನ ಅಸಿಸ್ಟೆಂಟ್. ಆಸಿಸ್. ಡೀಲ್ ಮ್ಯಾನ್, ಡೀಲ್. ಫಿಕ್ಸ್ಡ್. $500. ಫುಲ್. ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್. ಹೇಯ್, ವಾಟ್ಸ್ ದ ಬ್ಯಾಗ್? ಬಾಡಿಗಾರ್ಡ್ಗೆ ಅಸಿಸ್ಟೆಂಟ್ ಆದ್ರೆ ನನಗೂ ಅಸಿಸ್ಟೆಂಟೇ. ಅಷ್ಟು ಗೊತ್ತಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಯುವರ್ ಸರ್ವಿಸ್ ಇಸ್ ಟರ್ಮಿನೇಟೆಡ್. ನೋ 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 ನೋ. ಪಾಪ ಯಾಕೆ? ಮನೆ ಕೆಲಸ ಯಾರು ಮಾಡ್ತಾರೆ? Come on, start. Stop the game. $25 million. ನಿನ್ನೆ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ ಗೆದ್ದಿರೋ ಮನಿ. ಮೈನಿಂಗ್ ಮನಿ. ಸ್ಟಾರ್ಟ್ ದಿ ಗೇಮ್. ಟೇಕ್ ಪೊಸಿಷನ್. 5 4 3 2 1. Shoot. Yes! Nin time chanagittu. Are you nervous? Never. Double the bet.
50 million. Okay, done. Done. Sir. Take position. 5. 4. 3. 2. 1. Shoot. Yeah. Shit. 50 million. You lost it, eh? ಹೇ ಖಾನ್, ನಿನ್ನ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದಿದ್ದೀವಿ. ಈಗ ನೋಡಿದ್ರೆ ಮುಖೇಶ್ ಸತ್ತೋಗಿದ್ದಾನಂತೆ. ನಮ್ಗತಿ ಏನಯ್ಯ ಖಾನ್? ಮುಖೇಶ್ ಸತ್ತೋಗ್ಬಿಟ್ಟಂತೆ. ಇನ್ನು ನಮ್ಮನ್ನ ಯಾರಯ್ಯ ಕಾಪಾಡೋರು? ಏ ಖಾನ್, ನಮ್ ಬುಡಕ್ ಬರೋಕ್ ಮುಂಚೆ ಅವ್ನಿಗೆ ನಿಮ್ ಗತಿ ಕಾಣಿಸು. ಏ ಖಾನ್, ಮುಖೇಶ್ನ ಕಾಪಾಡಕ್ ಆಗ್ಲಿಲ್ಲ, ಇನ್ ನಮ್ಮನ್ನ ಹೇಗೆ ಕಾಪಾಡ್ತೀಯಾ? ಶಟ್, ವಾಟ್ಸ್ ಹ್ಯಾಪನಿಂಗ್, ವಾಟ್ಸ್ ಹ್ಯಾಪನಿಂಗ್ ಇನ್ ಇಂಡಿಯಾ? ಡ್ಯಾನ್ಸರ್ ಆಯ್ತು, ಸ್ಪೆಷಲಿಸ್ಟ್ ಆಯ್ತು, ಈಗ ಮುಖೇಶ್ ಏನಾಗ್ತಿದೆ? ಇದೇ ತರ ಕಂಟಿನ್ಯೂ ಆದ್ರೆ ಇವತ್ತಿನ ನಾಳೆ ನಂಬುಡಕ್ಕೆ ಬರ್ತಾನೆ. ಯಾರು ಇದಕ್ಕೆಲ್ಲ ಕಾರಣ? ಅದೇ ಆ ಲಕ್ಷ್ಮೀ ನಾರಾಯಣ್ ಸರ್, CBI ಆಫೀಸರ್. ಆಲ್ ದಿಸ್ ನಾನ್ ಸೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಬೈ ಹಿಮ್ ಓನ್ಲಿ ಸರ್. ಲಕ್ಷ್ಮೀ ನಾರಾಯಣ್, CBI. ಕನೆಕ್ಟ್ ಮೀ ಟು ಬೆಂಜಮಿನ್. ಕನೆಕ್ಟ್ ಮೀ ಟು ಬೆಂಜಮಿನ್ ನೌ. ಬೆಂಜಮಿನ್? Hold on a second. All right. Your appointment is on 50th floor, room number 5159. Smile, please. Nice smile. Thank you. Thank you. My son, he joined me after school hours. We start from here and go home together. Smile, please. Thank you very much. Hello, Mr. This is no smoking zone. Oh. Ashtray problem? Hey, what is this? Who are you, man? I hate noise. ಫಿನಿಶ್ ಮಾಡು, ದೆನ್ ಫೈನಲ್ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಈ ಡೀಟೇಲ್ಸ್ನ ಸೇವ್ ಮಾಡ್ಕೊ. ಓಕೆ ಓಕೆ ಡನ್. ಯಾ ಬೋಲ್ ಶಿಟ್ ಯಾ ನೋ ಮ್ಯಾನ್ ನೋ 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 ತುಂಬ ಟ್ರೈ ಮಾಡ್ತಾ ಇದ್ದೀನಿ, ರೇಷ್ಮೆ ಎಲ್ಲ ಸಿಗ್ತಾ ಇಲ್ಲ. ಬಟ್ ಒನ್ ಇನ್ಫಾರ್ಮೇಶನ್ ಪಕ್ಕ, ಅವರು ಹಾಂಗ್ಕಾಂಗ್ ಬಿಟ್ಟೋಗಿಲ್ಲ. ಯಾ ರೇಷ್ಮೆ ಪಿಜ್ಜಾ ಆರ್ಡರ್ ಹೆಂಗೆ ಕೊಡ್ತಾ ಇದ್ರು? Yeah, SMS, email and sometimes she call mobile. Aa number galidya? Yeah man, so many numbers man, so many. Aa number galige email ID galige message kalisu. What? 5 gante olagade avu barde hodre avu magalna saayis bidtini anta. Gun lucky open madak baralla saayistanante. O
ಭಯ ಪಡಿಸಿ ಬಲೆಗೆ ಬೀಳಿಸ್ಕೊಳ್ಳೋ ಡೀಲು ನಿಂದು, ದ ಕಮಿಟ್ಮೆಂಟ್ ಅಗ್ರಿಮೆಂಟ್ ಡೀಲು ನಂದು. $1,500 $1,500 ಥ್ಯಾಂಕ್ ಯು ಮ್ಯಾನ್, ಥ್ಯಾಂಕ್ ಯು. ಇವನ್ ದುಡ್ಡಲ್ಲಿ ಹಾಂಗ್ಕಾಂಗ್ಗೆ ಕಿಂಗ್ ಆಗ್ಬಿಡ್ತೀನಿ. Yes, I'm going to India right now. Yes, I will talk to you once I come back. Yes. Okay, have a good time. Sorry. Hey, can't you see where you're going? Really sorry, sir. Sorry, sir. That's okay. Lakshmi Narayan. Neen Yaru. Prakash Hegod. Indian police. I'm Hong Kong police. Oh. But... ಇವನ್ ಫೋಟೋ ನಿನ್ನ ಹತ್ರ ಹೇಗೆ ಬಂತು? ಇವನೊಬ್ಬ ಟೆರರಿಸ್ಟ್, ನಾನು ಅವನ ಸರ್ಚ್ನಲ್ಲಿದ್ದೀನಿ. ಓ, ಇಂಟರ್ನ್ಯಾಷನಲ್ ಟೆರರಿಸ್ಟ್ ಇವನು? ನಾನು ಅವನ್ನ ಹಿಡಿಯೋದಕ್ಕೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಏ, ಅದೇ ಡ್ಯೂಟಿ ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ. 3 days ಬ್ಯಾಕ್ ಇವನು ಇಲ್ಲಿಗೆ ಬಂದಿದ್ದಾನೆ. ನೀನು ಒಂದು ಕೆಲಸ ಮಾಡು, ಇಮಿಗ್ರೇಷನ್ಗೆ ಹೋಗ್ಬಿಟ್ಟು ಅವನ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಬ. ನೀನೇ ಹೋಗ್ಬೋದಲ್ವಾ? ಐ ಆಮ್ ಸೀಕ್ರೆಟ್ ಪೊಲೀಸ್. ಓ, ಸ್ಮೈಲ್ ಪ್ಲೀಸ್. ವೈ ಫೋಟೋ? ಇಟ್ಸ್ ಮೈ ಹಾಬಿ. ಓ, ಜಸ್ಟ್ ಎ ಸೆಕೆಂಡ್. ಯಾ, 1 minute. ಯಾ, ನಾನು ಒಂದು ಸರಿ ಫೋಟೋ ತೆಗೆದ್ರೇ ಅವ್ರು ಉಳಿಯಲ್ಲ. ಅಂಥದ್ರಲ್ಲಿ ಒಂದು ಎಷ್ಟು ಫೋಟೋ ತೆಗೆದು ಎಷ್ಟು ಸರಿ ಸಾಯಿಸ್ಲಿ. ಈ ಡೀಲ್ ಓಕೆ ಆಗ್ಬಿಟ್ರೆ ಇಂಡಿಯಾ ಹಾಂಗ್ಕಾಂಗ್ ಮಧ್ಯ ಡೀಲ್ ರಾಜ ಏರ್ಲೈನ್ಸ್. ಗನ್ ಶೂಟಿಂಗ್ ಕಲಿಸ್ತೀಯೋ ಇಲ್ವೋ? ಸೇಫ್ಟಿ ಲಾಕೆ ಓಪನ್ ಮಾಡಕ್ ಬರಲ್ಲ. ಗನ್ ಹೇಳಿ ಕೊಡ್ತೀಯ ಮ್ಯಾನ್? ಗನ್ನು ಟೆಫನ್ನಿ ಕ್ರೇಜಿ ಮ್ಯಾನ್, ಕ್ರೇಜಿ. ಓಕೆ, ಕಲಿಸ್ತೇನೆ, ಅಲ್ಲಿ ಹೋಗಿ ನಿಂತ್ಕೊ. ಈ ಬಿಲ್ಡಪ್ಗೇನು ಕಡಿಮೆ ಇಲ್ಲ. ಅವಳನ್ನ ನಿಲ್ಲಿಸ್ಬಿಟ್ರೆ ಗನ್ ಕಲಿಸ್ಬಿಡ್ತೀಯಾ? ಕ್ರೇಜಿ. ಟೈಮ್ ಎಷ್ಟಾಯ್ತು? 5 o'clock ಮ್ಯಾನ್, 5 o'clock. ವಾಚ್ ಇಟ್. ಲಾಕ್ ಓಪನ್ ಮಾಡಕ್ ಬರುತ್ತೆ. ಪಾಪು, ಹೇ ಪಾಪು, ಹಾಕಿದೆಯಲ್ಲ ಪಾಪು. ಹೇ ಪಾಪು, ಹೇ ಪಾಪು, ಹೇ ಪಾಪು. ನೀನೇ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿ ನೀನೇ ಭಯ ಪಡ್ತೀಯ? ಲಕ್ಷ್ಮೀ ನಾರಾಯಣ್. ಓ ಲಕ್ಷ್ಮಿ, ನೋ ನೋ, ವಿಲ್ ಗೋ. ವಿ ಹ್ಯಾವ್ ಟು ಸರ್ಚ್ ದ ಹೋಟೆಲ್. ಸರ್,
ಸರ್ ನಿಮ್ ಕೈ ಮುಗಿತೀನಿ. ಆ ಗನ್ನೊಂದು, ಲೈಸೆನ್ಸು ನಂದು, ಆ ಬುಲೆಟು ನಂದೆ, ಎಸ್ಎಂಎಸ್ ನಂದೆ, ಇಮೇಲು ನಂದೆ. ಆ 10 ಲಕ್ಷಗಿಂತ ಹೆಚ್ಚು ಕಮ್ಮಿ ಆದ್ರೆ ಈ ಹಾಂಕಾಂಗಲ್ಲಿ ನನ್ನ 100 ವರ್ಷ ಜೈಲು ಆಗ್ಬಿಡೋದು. ಸ್ವಾಮಿ ನೀವು ಬೇಡ, ನಿಮ್ ಡೀಲು ಬೇಡ, ನನ್ ಡೀಲ್ ರಾಜ ಅಲ್ಲ ಕೋಲ್ ರಾಜ. ನನ್ಗೆ ನನ್ನ ಕೊಟ್ಟುಬಿಡಿ ರಾಜು. ನಾನ್ ಸೈನ್ ಮಾಡ್ಕೊಟ್ಟ ಅಗ್ರಿಮೆಂಟ್ ಪೇಪರ್ ನ ಹರಿದಾಗ್ತೆ ಸರ್, ಆದ್ರೆ ನೀ ಸೈನ್ ಮಾಡ್ಕೊಟ್ರ ಅಗ್ರಿಮೆಂಟ್ ಪೇಪರ್ ನನ್ನ ಹತ್ರ 10 ಕಾಪಿ ಇದೆ. ಸೊ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೇಬೇಕು. 10 ಕಾಪಿ ಅಣ್ಣ ನಿಮ್ದಲ್ಲ ಅಣ್ಣ ತಪ್ಪು, ಆ ಪ್ರಿಂಟರ್ದು ಒಂದು ತಗೊಳ್ಳೋ ಸಮುದ್ರಕ್ಕೆ ಆರಾಮ ಕೂತ್ಕೋಣ. ಅದು ಬರ್ಲಣ್ಣ ಹಂಗಾರೆ ಕೊಡಲ್ವಣ್ಣ. ಹೋಗೋಣ ಹಂಗಂಗೆ ಅವರು ಬಿಡಲ್ಲ, ನೀನು ಬಿಡಲ್ಲ, ನಾನು ಫುಲ್ ಡೀಲ್ ಆಗ್ಬಿಟ್ಟೆ. ನೀನ್ ಓದ್ತಾ ಇರೋ ತರ ನಾಟಕ ಮಾಡ್ತಾ ಇದೀಯ 10 ಲಕ್ಷ್ಮಿ. ಬಹಳ ಹೆಚ್ಕೊಂಡ್ಬಿಟ್ಟಿದ್ಯಾ ನೀನು, ಎಷ್ಟು ಮಾತಾಡ್ತಾ ಇದೀಯ ನೋಡು. ಪಾಪು ಬರೀ ಮಮ್ಮಿ ತರ ಮಾತಾಡ್ತೀಯೋ ಇಲ್ಲ ಮಮ್ಮಿ ತರ ಆಕ್ಟ್ ಮಾಡ್ತೀಯೋ? ತೋರ್ಸು. ಆದ್ರೆ ಒಂದ್ ಕಂಡೀಷನ್. ಏನದು? ನಿಲ್ಸೋ. ಹೇಳು, ವಾಟ್ಸ್ ದ ಕಂಡೀಷನ್? ನೀನು ನಂತರ ಆಕ್ಟ್ ಮಾಡ್ಬೇಕು. ಅಲ್ಲೋ ಕೂತ್ಕೋ, ಆಮೇಲೆ ನಾನು ಬುಕ್ ಓದು. ನಿಮ್ಗೆ ಈ ಶೋಕಿನ ಇದೆಯಾ? ಇವಳು ಇಲ್ಲೇನ ಕೆಲಸ ಮಾಡೋದು ಅನ್ಕೊಂಡೆ ಬಾಸ್, ನಿಮ್ಗೆ ಈ ಶೋಕಿ ಇಲ್ಲ ಅಂದ್ಬಿಟ್ಟು.
Yes. Yeah. ಓಕೆ ಬೆಂಜಮಿನ್, ಲಕ್ಷ್ಮಿ ಇಷ್ಟೊತ್ತಿಗೆ ಹೋಟೆಲ್ ಚೆಕ್ ಇನ್ ಆಗಿರ್ತಾನೆ, ನಾನು ಹೊರಡ್ತೀನಿ. ಹೇ ವೈಟ್ ವೈಟ್, ನಾನು ಬರ್ತೀನಿ ಇರು. ಓಕೆ. ಹಲೋ ಸರ್. ಗಿವ್ ಮಿ ದ ಕ್ಯಾಶ್. ವಿಚ್ ಕರೆನ್ಸಿ? ಇನ್ ಡಾಲರ್ಸ್ ಓನ್ಲಿ. Something fishy going on. Who is that guy? Check him out. Okay, sir. ಸಾವಿರ ವರ್ಷ ಶಿಕ್ಷೆ ಆಗ್ಬಿಡುತ್ತೆ. ಬಸ್, ಇಷ್ಟು ದಿನ ನಾನು ಯಾರು ಯಾರಿಗೆ ಏನು ಸಂಬಂಧ ಅಂತ ಯಾರನ್ನೂ ಕೇಳಿಲ್ಲ. ನಿಮ್ಮನ್ನು ಮಾತು ಕೇಳ ಬಾಸ್. ಕೇಳು. ನಿಮಗೂ ಪ್ರಿಯಾಗೂ ಏನು ಸಂಬಂಧ ಬಾಸ್? ಒಂಥರ ಕಳ್ಳ ಪೊಲೀಸ್ ಸಂಬಂಧ. ಕಳ್ಳ ಪೊಲೀಸ? ಹಂಗಾರೆ ಕಳ್ಳ ಯಾರು, ಪೊಲೀಸ್ ಯಾರು? ಗನ್ ಯಾರು ಇಟ್ಕೊಂಡಿದ್ದಾರೆ? ಗನ್ನು ನಿಮ್ಮ ಹತ್ರ ಅಂದರೆ ನೀವು ಪೊಲೀಸು ಅಂದರೆ ಪ್ರಿಯಾ ಕಳ್ಳ ಅಲ್ಲ ಕಳ್ಳಿ? ಹೇಗೆ ನಿನ್ನ ಕಿಡ್ನಿ ವರ್ಕ್ ಮಾಡ್ತಿದ್ದೆ ನೋಡು. ಸಾಮಾನ್ಯದನಲ್ಲ ಬಾಸ್. ಅಂದರೆ ಆ ಕಳ್ಳಿನ ನಿಮಗೆ ವಿಸಿಟ್ ಕಾರ್ಡ್ ಕೊಟ್ಟು, ಆಮೇಲೆ ಕ್ಯಾಶ್ ಕೊಟ್ಟು, ಆಮೇಲೆ ಅಡ್ರೆಸ್ ಕೊಟ್ಟು, ಅಗ್ರಿಮೆಂಟ್ ಮಾಡಿಸ್ಕೊಂಡು ನನ್ನನ್ನು ಹಿಡಿ ನೀನು ಅಂತ ಕರ್ಸ್ಕೊಂಡ. ಬಾಯ್, ನಮ್ಮ ಕಾರು ಎಕ್ಸ್ಚೇಂಜ್ ಆಗಿದೆ. ಇದು ಪ್ರಿಯಾ ಕಾರು. ಪ್ರಿಯಾ ಕಾರ್ ನಂಬರು, ಮನೆ ಅಡ್ರೆಸ್ಸು ಎಲ್ಲ ಕ್ಯಾಶಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅವ್ರು ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಬಾಸ್. ಆಗ ಬರಲಿ ಅಂತಲೇ ನಾನು ಮಾಡಿದ್ದು. ಬರಲಿ ವಾಟ್ ಮ್ಯಾನ್? ಬರಲ ಬಾಸ್? ಇವೆಲ್ಲ ಏನ್ ಮಾಡ್ತಿದ್ದೀರಾ? ವಿಷಯ ಗೊತ್ತಾದ್ರೆ ಕ್ಯಾಸಿನೋ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಏನ್ ನಡೀತಿದೆ ಅಂತ ನನಗೆಲ್ಲ ಗೊತ್ತಾಗಬೇಕು. ಕಮ್ ಆನ್, ಎಲ್ಲಾ ಸಿಸಿ ಟಿವಿಗಳನ್ನು ರಿವೈಂಡ್ ಮಾಡಿ. ರಿವೈಂಡ್ ಕ್ಯಾಮರಾ 22 ಝೂಮ್. ಲಕ್ಷ್ಮಿ ನಾರಾಯಣ್, ಲಕ್ಷ್ಮಿ ನಾರಾಯಣ್. ನೋಟ್ ಕಾರ್ ನಂಬರ್ ಅಂಡ್ ಟ್ರೇಸ್ ಆಫ್ ದ ಅಡ್ರೆಸ್. ಬೆಂಜಮಿನ್ ಏನ್ ಮಾಡ್ತಾ ಇದ್ದಾನೆ? ಫಸ್ಟ್ ಯೂನಿಯನ್ ಮಗನ್ ಫಿನಿಶ್ ಮಾಡ್ಬೇಕು. ಸರಿ. ಏಯ್ ವೈಟ್ಯ, ಒನ್ನು ಪ್ಲೀಸ್. ಥ್ಯಾಂಕ್ ಯು. ಇಟ್ಸ್ ಓಕೆ. ಓ ಹಲೋ. ವಾಟ್ ಆರ್ ಯು ಡೂಯಿಂಗ್ ಬೆಂಜಮಿನ್? ನಾನೇನು ಹೇಳಿದೆ,
ನೀನೇನ್ ಮಾಡ್ತಿದ್ಯಾ? ನಾನು ಅದೇ ಕೆಲಸದಲ್ಲಿ ಇದ್ದೀನಿ, ಅವನ್ನೇ ಸರ್ಚ್ ಮಾಡ್ತಾ ಇದ್ದೀನಿ. ಅವನ್ನ ಹುಡ್ಕೋದಿಕ್ ನಾನು ದುಡ್ಡು ಕೊಟ್ಟಿಲ್ಲ. ಐ ವಾಂಟ್ ಲಕ್ಷ್ಮಿ ನಾರಾಯಣ್ ಡೆಡ್, ನಾಟ್ ಅಲೈವ್. ಯೆಸ್, ಐಲ್ ಫಿನಿಶ್ ಇಟ್. ಅವನ್ನ ನಂಬಿದ್ರೆ ಆಗೋದಿಲ್ಲ, ನಮ್ಮೋರ್ನ ಕರ್ಕೊಂಡು ಹೋಗಿ ಸ್ಮ್ಯಾಶ್ ಮಾಡಿ. ಓಕೆ ಸರ್, ಸ್ಮ್ಯಾಶ್ ಇಟ್. ಅಯ್ಯೋ ಅಯ್ಯೋ ದೇವ್ರೇ, ಚಿಕ್ಕಲಿಗಮ್ಮ ಕಾಪಾಡಪ್ಪ. ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಗಿರ್ತೀನಿ, ನನ್ನ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ನಾನೇನು ಬಚ್ಚಿಟ್ಕೊಳ್ಳಿ, ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತಂದ್ರೆ ಈ ಹಾಂಗ್ಕಾಂಗ್ ಪೊಲೀಸು ನನ್ನ ಹುಡುಕೋ ಬಂದು ಸಾಯಿಸ್ತಾರೆ, ಇವನು ನನ್ನ ಹಿಡ್ಕೊಂಡು ಸಾಯಿಸ್ತಾವನೆ. ಏನ್ ಮಾಡ್ಬೇಕು, ಏನ್ ಮಾಡ್ಲಿ, ಏನ್ ಮಾಡ್ಬೇಕು, ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಯಸ್, ಎಕ್ಸ್ಕ್ಯೂಸ್ ಮೀ, ಎಸ್ ಲಕ್ಷ್ಮೀನಾರಾಯಣ್, ಲಕ್, ಎವ್ರಿಥಿಂಗ್ ಇಸ್ ಚೇಂಜ್. ನಂಬರ್ ಚೇಂಜ್ ಆದ್ರು ಮನೆ ಆರ್ಡರ್ ಚೇಂಜ್ ಆಗಲ್ವಲ್ಲ? ಯಾರು ನೀವು? ಲಕ್ಷ್ಮೀನಾರಾಯಣ್ ಫ್ರೆಂಡ್ಸ್. ಓ, ಲಕ್ಷ್ಮಿ ಫ್ರೆಂಡ್ಸ್, ಪ್ರೊಟೆಕ್ಷನ್, ಸೆಕ್ಯೂರಿಟಿ, ಲಕ್ಷ್ಮಿ ಇಸ್ ಕ್ಲೇವರ್. ವೈಟ್ 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 ವೈಟ್, ವೈ 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 ಫೋಟೋ, ವೈ ವೈ? ಲಕ್ಷ್ಮಿ ಫ್ರೆಂಡ್ ಅಲ್ವಾ, ಅದಕ್ಕೆ ತೆಗಿತಾ ಇದ್ದೀನಿ. ಓ, ಯು ಬೋತ್ ವೆರಿ ಕ್ಲೇವರ್. ಯಾ 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 ಯಾ, ಕಮ್ 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 ಕಮ್. ನೀನ್ ಹಿಂದೆ ಡೋರಿಂದ ಬಾ, ನಾನು ಮುಂದೆಯಿಂದ ಹೋಗ್ತೀನಿ. ವೆಯ್ಟ್ 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 ವೆಯ್ಟ್, ಈ ಮನೆಗಿರೋದು ಓನ್ಲಿ ಒನ್ ಎಂಟ್ರಿ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ನನಗೆ ಗೊತ್ತು. ಯು ಜಸ್ಟ್ ಫಾಲೋ ಮೀ. ಯಾ ಕಮ್ 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 ಕಮ್. ಯಾ ಕಮ್. ನೀವು ಬಂದ್ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂತು. ಯಾರು ಏನೂ ಮಾಡೋಕ್ಕಾಗಲ್ಲ. ಆ ನನ್ ಪರ್ಮಿಷನ್ ಇಲ್ಲದೆ ಒಳಗಡೆ ಕರ್ಕೊಂಡ್ ಬಂದಿದ್ಯಲ್ಲ ಮ್ಯಾಮ್, ಬಾಡಿಗಾರ್ಡ್ ಫ್ರೆಂಡ್ಸು ಮ್ಯಾಮ್. ನನ್ ಪರ್ಮಿಷನ್ ಇಲ್ಲದೆ ನನ್ ಫೋಟೋ ತೆಗಿತ್ಯಾ? ಡಿಲೀಟ್ ಮಾಡ್ತಾ ಇಲ್ವಾ? ಗಾಳಿ ದೇವ, ಕೊಳ್ಳಿ ದೇವ, ಬೆಂಕಿ ದೇವ ಒಟ್ಟಿಗೆ ನೋಡಿದ್ಯಾ? ಮೆದುಳ ಕೆರೆದು ಬಿಡ್ತಾಳೆ. ಡಿಲೀಟ್ ಮಾಡು ಮ್ಯಾನ್. ಫಸ್ಟ್ ಟೈಮ್ ಕಿಲ್ ಮಾಡದೆ ಡಿಲೀಟ್ ಮಾಡ್ತಾ ಇದ್ದೀನಿ. ನೈಸ್ ಮ್ಯಾನ್. ನಾನು ರೆಡಿ ಆಗಿ ಬರ್ತೀನಿ, ಆಮೇಲೆ ಬೇಕಾದ್ರೆ ಫೋಟೋ ತೆಗಿ. ಯೆಸ್ ಮ್ಯಾಮ್. ಬಚಾವ್ ಬಿಟ್ಟಿಲ್ಲ, ಮೆಂಟ್ಲಾ ಬಿಡಿದೆ ಮ್ಯಾನ್. ಏ ಬಾಡಿಗಾರ್ಡ್, ನಿನ್ ಫ್ರೆಂಡ್ಸ್ ಬಂದಿದ್ದಾರೆ, ಹೋಗ್ ನೋಡು. ಯಾ ಕಮಿಂಗ್. ದಟ್ ಈಸ್ 10. ಹಾ, ಯಾರ್ ಬೇಕಾಗಿತ್ತು? ಯು ಆರ್ ಅಂಡರ್ ಅರೆಸ್ಟ್. ವೈ ಡೋಂಟ್ ಯು? ನಾನು ನನ್ನ ಅರೆಸ್ಟ್ ಮಾಡಬೇಕು. ಪ್ರಕಾಶ್ ತಂದೆ ಸಾಯ್.
ಬಾಸ್, ಇಲ್ಲೆಲ್ಲ ಸೆಲ್ ಆಗಿದೆ ಬಾಸ್. ಇದೆ ಬಾಸ್, ಎಲ್ಲಿ ಅಂತ ಗೊತ್ತಿಲ್ಲ. ನೆಟ್ವರ್ಕು, ನನ್ನ ಪ್ರಿಯನ್ ಏನೋ ಅಂದ್ಕೊಂಡಿದ್ದೆ ಬಾಸ್. ಬಾಸ್, ನಿಜವಾಗ್ಲೂ ಲೇಡಿ ಡಾನು ಬಾಸ್. ಪ್ಲೀಸ್ ಒಂದೇ ಒಂದ್ಸಲ ಬಿಲ್ ಪೇ ಮಾಡ್ಬಿಡು, ನಾ ಕೊಡ್ತೀನಿ. ಡೀಲ್ ರಾಜನಿಗೆ ಡೀಲ್ ಕೊಡ್ಲಿ, ನಾನು ಡೀಲ್ ಕೊಡ್ತೀನಿ. ಬಾಸ್, ಇವರೆಲ್ಲರ ಮಧ್ಯೆ ಇವನ್ ಫೋಟೋ ಹಾಕಿದೆ ಬಾಸ್. ಈ ಕುಡ್ಕೊಂಡು ಯಾರವನು? ಇವನೇನ್ ಮಾಡ್ತಾನೋ ಗೊತ್ತಿಲ್ಲ, 24 hours ಫುಲ್ ಸನ್ ಇರ್ತಾನೆ ಬಾಸ್. ಇವನು ಎಲ್ಲಿ ಫಸ್ಟು ಬಿಲ್ ಕಟ್ಟು, ಆಮೇಲೆ ಡೀಲ್ ಕೊಡ್ತೀನಿ. ಡೀಲ್ ಡ್ಯೂಟಿ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ಮ್ಯಾನ್. ಒಂದು ಇನ್ಫಾರ್ಮೇಷನ್ ಕೊಡು, ಐ ವಿಲ್ ಪೇ ದ ಬಿಲ್. ಹಾಂ, ಹ್ಞೂ, ಸಿಟ್ ಆನ್. ಐ ವಾಂಟ್ ಟು ಕರೆಕ್ಟ್ ಇನ್ಫಾರ್ಮೇಷನ್. ಹ್ಞೂ, ಸಿಟ್ ಆನ್, ಸಿಟ್ ಆನ್. ಸುಟ್ರೆ ಅವಳು ಸಾಯಲ್ಲ, ಅವಳು ಎಲ್ಲಿದ್ದಲ್ಲ ತೋರಿಸು, ನಾನೇ ಸಾಯಿಸ್ತೀನಿ. ಜೋಕ ಮ್ಯಾನ್, ನಾನು ಹಂಗೆ ಅಂದ್ಕೊಂಡಿದ್ದೆ. ಸಾಮಾನ್ಯ ಅಲ್ಲ, ನಮ್ಮಿಬ್ಬರು ಲೆವೆಲ್ ಇದು. ಬಾಸ್ ಲೆವೆಲ್ಲು ಇದು, ಅವಳ ಲೆವೆಲ್ಲು ಇದು. ಅದನ್ನ ಹಂಗೆ ಇಳಿಸ್ಬಿಡ್ತಾರೆ. ಅವಳೇನು ಶೋಕೇಸಲ್ಲಿ ಆಡಾಡೋ ಬೊಂಬೆ ಅನ್ಕೊಂಡ್ಯ? ಅವಳನ್ನ ಟಚ್ ಮಾಡೋಕ್ಕಾಗತ್ತ? ಅವಳ ರೇಂಜ್ ಏನು ಗೊತ್ತಾ? ನಮ್ಮ ಬಾಸ್ ಕಸಿನೋಗೆ ನಾನೇ ಸರ್ವಾಧಿಕಾರಿಯಾಗಿದ್ದೆ. ರೇಷ್ಮಾ ನನ್ನ ಹತ್ರ ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ಲು. ಹಲೋ ಸರ್. ಯಾ, ಅಮೌಂಟ್ ಟ್ರಾನ್ಸ್ಫರ್ ಆಯ್ತಾ? ಎಸ್ ಸರ್. ಗುಡ್, ಲುಕ್, ಅಷ್ಟೆಲ್ಲ ನಿನ್ನ ಕೆಲಸ. ಇವತ್ತು ಬರೋರಿಗೆ VIP ಟ್ರೀಟ್ಮೆಂಟ್ ಕೊಡಬೇಕು, ಜೊತೆಲಿ ಇದ್ದು ಕೇರ್ ತೊಗೋಬೇಕು. ಓಕೆ, ಎಸ್ ಸರ್. ಅವತ್ತು ಏನಾಯಿತು ಅಂದರೆ, ಆಸ್ಟ್ರೇಲಿಯಾದಿಂದ 4 VIPಗಳು ಬಂದಿದ್ರು. ಹಲೋ, ವೆಲ್ಕಮ್ ಟು ಕೆಸಿನೋ. ಯೇ ಯೇ, ಶೀ ಇಸ್ ರೇಷ್ಮಾ. ಹಲೋ, ಶೀ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಯು.
We don't need any assistance. We'll be playing on our own and we need full freedom. Okay, as you wish. Please carry on. Excuse me, sir. ನಂಗೆ ಯಾಕೋ ಅವ್ರ ಮೇಲೆ ಡೌಟ್ ಬರ್ತಾ ಇದೆ. ವಿ ಐ ಪಿ ಥರ ಬಂದಿರೋ ಚೀಟರ್ಸ್ ಥರ ಕಾಣ್ತಾ ಇದ್ದಾರೆ. ರೇಷ್ಮಾ ರೇಷ್ಮಾ, ನೆವರ್ ಕ್ರಾಸ್ ಯುವರ್ ಲಿಮಿಟ್ಸ್. ಇಟ್ಸ್ ನಾಟ್ ದಟ್ ಸರ್, ನಾನು ಹೇಳ್ತಿರೋದು ಏನು? ಏನು ನಿಮಗೆಲ್ಲ ಗೊತ್ತಾ? ನನಗಿಂತ ಗೊತ್ತಾ? ಈ ಓವರ್ ಸ್ಮಾರ್ಟ್ನೆಸ್ ಎಲ್ಲ ಬಿಟ್ಟು ಸರಿಯಾಗಿ ಕೆಲಸ ಮಾಡು. ಚಿಸ್ಕೋ. ಆವತ್ತು ಅವಳು ಹೇಳಿದ್ದನ್ನು ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನನ್ನ ಗ್ರಾಚಾರಕ್ಕೆ ಆವತ್ತೇ ನಮ್ಮ ಬಾಸು ಕಸಿನೋಲ್ಲಿದ್ರು. ಆವತ್ತು ಬಂದಿದ್ದ ವಿ ಐ ಪಿ ಕಸ್ಟಮರ್ಸು ಪ್ರತಿ ಗೇಮನ್ನು ಚೀಟ್ ಮಾಡಿ ಗೆಲ್ತಾ ಇದ್ರು. ರೇಷ್ಮಾ ಅವ್ರನ್ನೆಲ್ಲ ಲಾಕ್ ಮಾಡಿದ್ರು. ಡೈನಮಿಕ್. ಇದನ್ನೆಲ್ಲ ನೋಡಿದ ನಮ್ಮ ಬಾಸು ಆ ರೇಷ್ಮಾ ಮೇಲೆ ಇಂಪ್ರೆಸ್ ಆದರು. ನಿನ್ನ ಸ್ಮಾರ್ಟ್ನೆಸ್ಗೆ ನೀನಿರಬೇಕಾಗಿರೋದು ಇಲ್ಲಲ್ಲ. ರೇಷ್ಮಾ ಮಾಡಿದ ಮೋಡಿ ಎಷ್ಟು ಮಟ್ಟಕ್ಕೆ ಬೆಳೀತು ಅಂದರೆ, ನಮ್ಮ ಬಾಸು ಅವಳನ್ನು ಪರ್ಸನಲ್ ಅಸಿಸ್ಟೆಂಟಾಗಿ ಇಟ್ಕೊಳ್ಳೋ ಮಟ್ಟಕ್ಕೆ ಹೋದ. ಆವತ್ತು ಅವಳು ಕೊಟ್ಟ ಆ ಕಿಕ್ಕಿಗೆ ಆ ಲೆವೆಲಿಂದ ಈ ಲೆವೆಲ್. ಎಲ್ಲಿದ್ದಾಳೆ ಗೊತ್ತಾ?
ನಾವು ಬೆಕ್ಕಿನ ತರ ಬಾಲ ಮುದ್ರಕೊಂಡು ಹೋಗ್ಬೇಕೇನ್ರಿ? ನೋ ನೋ, ಏನೋ ಇಂಪಾರ್ಟೆಂಟ್ ವಿಷಯ ಇದೆ. ಎಸ್ ಎಸ್, ನಿಮ್ ಗೆಸ್ ಕರೆಕ್ಟ್. ನಿಮ್ಮೆಲ್ಲರೂ ಭಯ, ಡೌಟ್ಸ್, ಪ್ರಾಬ್ಲಮ್ಸ್ಗೆಲ್ಲ ಕ್ಲಾರಿಫಿಕೇಶನ್ ಕೊಡೋಣ ಅಂತಾನೆ ಇಲ್ಲಿ ಕರೆಸಿದ್ದು. ನಮ್ಮ ಕಡೆಯವರು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ ಗೊತ್ತಲ್ವಾ, ಎಲ್ಲರೂ ಲೈನಲ್ಲೇ ಇದ್ದಾರೆ. ನೀವು ಯಾರ ಜೊತೆ ಬೇಕಾದರೂ ಮಾತಾಡ್ಬೋದು. ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್. ನಮ್ಮ ಸಿಸ್ಟಮಲ್ಲಿ ಎಲ್ಲೂ ಲೀಕ್ ಇಲ್ಲ, ಯಾವ ಕಂಟ್ರಿ ಇಂಟೆಲಿಜೆನ್ಸ್ಗೂ ನಮ್ಮ ನೆಟ್ವರ್ಕ್ ಮೇಲೆ ಡೌಟ್ ಇಲ್ಲ. ಡೇ ಬೈ ಡೇ ನಮ್ಮ ಸಿಸ್ಟಮು ಸ್ಟ್ರಾಂಗ್ ಆಗ್ತಾ ಇದೆ. ಥ್ಯಾಂಕ್ ಯು. ಹಾಗಾದರೆ ಮುಖೇಶ್ ಕತೆ ಏನು? ವೈಟ್ ವೈಟ್ ವೈಟ್, ಅದೇ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ. ಅವತ್ತು ಏನಾಯ್ತು ಅಂದ್ರೆ, ಏನ್ ನಡೀತಾ ಇದೆ? ಬಾಸ್, ಡ್ಯಾನ್ಸರ್ನ ಹೇಗ್ ಕಂಡಿಡ್ದ ಸರ್? ಅದು ಏಯ್, ಏನ್ ಮಾಡ್ತಿದ್ರ ನೀವೆಲ್ಲ? ಕಾಲ್ ರೇಷ್ಮಾ. ಸರ್ ರೇಷ್ಮಾ. ಏಯ್, ಅವಳಿಗೆ ಎಫಿಷಿಯನ್ಸಿ ಇದೆ, ಈ ಕೇಸ್ನ ಅವಳೇ ಹ್ಯಾಂಡಲ್ ಮಾಡ್ಲಿ. ಅವನ್ನ ದೊಡ್ಡ ಡ್ಯಾನ್ಸರ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ರೇಷ್ಮಾ, ಅವನ್ ಫುಲ್ ಡೀಟೇಲ್ಸ್ ನನಗೆ ಬೇಕು. ಸರ್, ಇನ್ಫಾರ್ಮರ್ನ ಲೈನಿಗೆ ತಗೋ. ಸ್ಪೆಷಲಿಸ್ಟ್ ಏನ್ ಮಾಡ್ತಾ ಇದ್ದಾನೆ? ಬೇರೆ ಅಸೈನ್ಮೆಂಟ್ ಅಲ್ಲಿ ಇದ್ದಾನೆ ಸರ್, ಲೈನಿಗೆ ಸಿಗ್ತಾ ಇಲ್ಲ. ಅರೆ ಇಸ್ಕಿ, ಅವನ್ನ ಹುಡುಕು, ಲೈನಿಗೆ ತಗೋ. ಓಕೆ ಸರ್. ನನ್ನ ಇನ್ನೊಂದು ಮುಖ ನಿನಗೆ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ ಅನ್ಸುತ್ತೆ. ನಾನು ನಿನ್ನ ನಂಬ್ತೀನಿ, ಮತ್ತೆ ಈ ಥರ ನಡೀಬಾರ್ದು. ಹಲೋ, ವಾಟ್? ಸ್ಪೆಷಲಿಸ್ಟ್ ಈಸ್ ಡೆಡ್. ಲೈನಿಗೆ ಬರೋಕ್ ಮುಂಚೆನೆ ಸತ್ವದ. ಈ ಆಪರೇಷನ್ನ ಸ್ವಲ್ಪ ಮುಂಚೆನೆ ನಿನಗೆ ಹೇಳಿದಿದ್ರೆ ಅವರಿಬ್ಬರು ಪ್ರಾಣ ಉಳಿದಿತ್ತು. ತುಂಬ ಕಷ್ಟಪಟ್ಟು ಕ್ರಿಯೇಟ್ ಮಾಡಿದ್ದ ಎರಡು ಅಸ್ತ್ರಗಳನ್ನೂ ನಾಶ ಮಾಡ್ಬಿಟ್ಟ. ಆ ಲಕ್ಷ್ಮೀನಾರಾಯಣ್ ಬದುಕಿರಬಾರ್ದು, ಟೋಟಲ್ ಅವನ ಫ್ಯಾಮಿಲಿನೇ ಸರ್ವನಾಶ ಮಾಡಬೇಕು. ಸರ್, ಅವನ್ ವೀಕ್ನೆಸ್ ಅವನ್ ವೈಫ್. ಅವನ್ ಹೆಂಡತಿ ಯಾರೋ ಕ್ರಿಮಿನಲ್ ಜೊತೆ ಓಡೋದ್ಲು, ಸೊ ಅವ್ನ್ ಸಿಕ್ಕಿದ ಕ್ರಿಮಿನಲ್ಸ್ನೆಲ್ಲ ಸಾಯಿಸ್ತಾ ಇದ್ದಾನೆ. ದೆನ್ ಫೈಂಡ್ ಹರ್ ಅಂಡ್ ಕಿಲ್ ಹರ್. ಸಾಯಿಸೋದಿಕ್ಕಿಂತ ಹುಡುಕೊಡೋದೇ ಬೆಟರ್. ವೆರಿ ಇಂಟೆಲಿಜೆಂಟ್. ಅವನ್ ಹೆಂಡತಿ ನೋಡಕ್ಕೆ ಹೇಗಿದ್ದಾಳೆ? ಐ ವಾಂಟ್ ಹರ್ ಫೋಟೋಗ್ರಾಫ್. ಥ್ಯಾಂಕ್ ಯು ಮಿಸ್ ಮಿಸಸ್ ಪ್ರಿಯಾ ಲಕ್ಷ್ಮೀ ನಾರಾಯಣ್. ನಾನು ಅನ್ಕೊಂಡಿದ್ದೆ ಲಕ್ಷ್ಮೀನಾರಾಯಣ್ಗೆ ಒಬ್ಬಳೇ ಹೆಂಡತಿ ಅಂತ, ಇಬ್ರು ಇಬ್ಬಿಬ್ರು ಹೆಂಡತಿಯರು. ಲಕ್ಕಿ. ಪ್ರಿಯಾ, you are very beautiful. For how long? ಏನ್ ನಾಟಕ ಮಾಡ್ಬಿಟ್ಟಿಯ? ಪ್ರಪಂಚದಲ್ಲಿ ನಿಮ್ಮಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರೋ ಗಂಡ ಹೆಂಡತಿ ಯಾರೂ ಇಲ್ಲ. ನಿನ್ ಗಂಡ ದೇಶಕ್ಕೋಸ್ಕರ, ನೀನು ಗಂಡನಿಗೋಸ್ಕರ ಪ್ರಾಣ ಕೊಡಕ್ಕೂ ರೆಡಿ. ನಿಮ್ ಪ್ರಾಣ ಕೊಟ್ಟು ದೇಶ ಪ್ರೇಮ ತೋರಿಸೋದಿಕ್ಕೆ ನಮ್ ಪ್ರಾಣಿಗಳ ಜೊತೆ ಯಾಕೆ ಆಟ ಆಡ್ತಿದ್ದೀರಾ? ನನಗೆ ಗೊತ್ತು, ನಿನ್ ಗಂಡನಿಗೆ CBI ಈ ಕೆಲಸ ಒಪ್ಸಿಲ್ಲ ಅಂತ. ಅವನೇ ಈ ಕೆಲಸನ ಹುಡ್ಕೊಂಡು ಮಾಡ್ತಿದ್ದಾನೆ, ನೀನು ಅವನ ಏಜೆಂಟ್. ಸ್ಪೆಷಲಿಸ್ಟ್ ಸಾವಿನ ತನಕ ಮಾತ್ರ ಅವನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ? ಇಷ್ಟೆಲ್ಲ ಗೊತ್ತಿರೋ ಅವನಿಗೆ ಇಲ್ಲಿಗೆ ಬರೋದು ಗೊತ್ತಿರಲ್ವಾ? ಬರ್ತಾನೆ, ನನ್ನಿಂದನೇ ಫಿನಿಶ್ ಆಗ್ತಾನೆ. ಐ ವಿಲ್ ಕಿಲ್ ಹಿಮ್. Ah!
ಸಾಯಿಸೋದಿಕ್ಕೆ ಅವನು ನಿನ್ ಸೆಕ್ಯೂರಿಟಿ ಅಲ್ಲ, ನನ್ನ ಗಂಡ ಕಣೋ ಲಕ್ಷ್ಮಿ, ಲಕ್ಷ್ಮೀನಾರಾಯಣ್. ನಾನಿದ್ರೆ 1000 volts, ಇಲ್ಲ ಅಂದ್ರೆ 5000 volts. ನನ್ ಬದುಕೇ ಇಲ್ಲ ಅಂದ್ರೆ ಪವರ್ ಸ್ಟೇಷನ್ ಕಣೋ ನನ್ ಗಂಡ, ಬ್ಲಾಸ್ಟ್ ಆಗೋಗ್ಬಿಡ್ತೀಯ. ಪವರ್ ಸ್ಟೇಷನ್, ಪವರ್ ಸ್ಟೇಷನ್ ಬ್ಲಾಸ್ಟ್ ಅಂತೆ. ಎಷ್ಟು ನಂಬಿಕೆನೆ ನಿನಗೆ. ಮೊದಲು ಅವನ್ನ ಬ್ಲಾಸ್ಟ್ ಮಾಡಿ ಆಮೇಲೆ ನಿನ್ ಸಾಯಿಸ್ತೀನಿ. ಇದೇ ನಡೆದಿದ್ದು ಲಕ್ಷ್ಮೀನಾರಾಯಣನ, ಅವನು ಬಹಳ ಡೇಂಜರಸ್ ಫೆಲೋ. ನಾವೆಲ್ಲ ಈಗ ಡೇಂಜರ್ ಝೋನ್ ಅಲ್ಲಿ ಇದ್ದೀವಿ. ಲುಕ್, ಲಕ್ಷ್ಮೀನಾರಾಯಣ್ ಸತ್ತೋದ, ಅದಕ್ಕೆ ಸೆಲೆಬ್ರೇಷನ್. ಅದೆಲ್ಲ ಸರಿ, ಮುಖೇಶ್ ಶೇಕ್ ಸಿಗಾಕೊಂಡ. ಅವನ್ ಸಾವಿಗೆ ಅವನೇ ಕಾರಣ. ಸ್ಪೆಷಲಿಸ್ಟ್ ಜೊತೆ ಡೈರೆಕ್ಟ್ ಆಗಿ ಮನಿ ಟ್ರಾನ್ಸಾಕ್ಷನ್ ಮಾಡ್ದ, ಸಿಕ್ಕಾಕೊಂಡ. ನಮ್ ಸಿಸ್ಟಮ್ ಅಲ್ಲಿ ಏನಾದ್ರೂ ಲೀಕ್ ಆಗಿ ಪ್ರಾಬ್ಲಮ್ ಆದ್ರೆ ನಾನ್ ನಿಮ್ಮನ್ನೆಲ್ಲ ಕಾಪಾಡ್ತೀನಿ. ಇಂಡಿಯಾದಲ್ಲಿರೋ ಎಲ್ಲಾ ಮೇಜರ್ ಸಿಟೀಸ್ಗಳಿಗೂ ಬಾಂಬ್ ಇಡೋದಕ್ಕೆ ನೀವ್ ಯಾರು ಹೋಗ್ಬೇಕಾಗಿಲ್ಲ. ಇಲ್ಲಿಂದಲೇ ಸ್ಯಾಟಲೈಟ್ ಕಂಟ್ರೋಲ್ ಥ್ರೂ ನಾನೇ ಆಪರೇಟ್ ಮಾಡ್ಬಿಡ್ತೀನಿ. ಅಂಡ್ ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್. ಗವರ್ಮೆಂಟ್, ಪ್ರೆಸ್, ಜನ, ಚಾನೆಲ್ ಏನಾಯ್ತು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ನಿಮ್ಮೆಲ್ಲರನ್ನು ಸೇಫ್ ಮಾಡ್ತೀನಿ. ಓಕೆ, ಎಲ್ರು ಎಂಜಾಯ್ ಮಾಡ್ತಾ ಇರಿ. ಒಂದು ಚಿಕ್ಕ ಕೆಲಸ ಇದೆ, ಫಿನಿಶ್ ಮಾಡಿ ಬರ್ತೀನಿ. ಲಕ್ಷ್ಮೀನಾರಾಯಣ್ ಬಂದ, ಹೇಗೆ ಬರ್ತಾನೆ? 5000 volts ಫ್ಯೂಸ್ ಹೋಗುತ್ತೆ, ಟ್ರಾನ್ಸ್ಫಾರ್ಮ್ ಬರ್ಸ್ಟ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳಿದೆ. ಎಲ್ಲಿ ಎಲ್ಲಿ ಬಂದ? ಹೇಯ್, ಲಕ್ಷ್ಮೀನಾರಾಯಣ್ ಸತ್ತೋದ? ನನ್ ಗಂಡ ಸತ್ತೋಗಿದ್ರೆ ಇಷ್ಟೊತ್ತಿಗೆ ನಾನು ಸತ್ತೋಗ್ತಿದ್ದೆ. ಹಾರ್ಟ್ ಟು ಹಾರ್ಟ್ ನೆಟ್ವರ್ಕ್ ಅಂತ ನ್ಯೂಸ್ ಇನ್ನೂ ಕೊಟ್ಟಿಲ್ಲ. ಬರ್ತಾನೆ ನನ್ ಲಕ್ಷ್ಮಿ, ನನಗೋಸ್ಕರ ಬಂದೇ ಬರ್ತಾನೆ. ಕೊನೆ ಆಸೆ ಪೂರೈಸ್ತೀನಿ. ಎಷ್ಟು ಟೈಮ್ ಬೇಕು ನಿಂಗೆ? ನೀನ್ ಬದುಕೋಕೆ ಎಷ್ಟು ಟೈಮ್ ಬೇಕು ಅಂತ ಹೇಳು. ಇನ್ನೂ ನಂಬಿಕೆ ಇದೆಯಾ? ಎಷ್ಟು ಟೈಮ್ ಬೇಕು? 10 hours, 15 hours, ಹೋಗ್ಲಿ 24 hours ತಗೋ. 24 hours. Look!
the floors to begin. I want five people at the back end. ದ್ರೋಹಿಗಳನ್ನ ಮಾತ್ರ ನೀವಿಲ್ಲಿ ಇಂಥ ಕ್ರಿಮಿನಲ್ಸ್ ಸುಮ್ಮನೆ ಬಿಡಬಾರ್ದು ನೀವು ಅನ್ಕೊಂಡ್ರೆ ಹಾಗೆ ಅವಳು ಕ್ರಿಮಿನಲ್ ಅಲ್ಲ ಶಿ ಈಸ್ ಎ ಸಿಬಿಐ ಆಫೀಸರ್ ಸರ್ ಏನ್ ಹೇಳ್ತಾ ಇದ್ದೀರಾ ಎಸ್ May I come in, sir? Welcome, Mrs. Priya Lakshmi Narayan. Neen bandirodu interview hall ge. Please come in. Main exam alli kottira uttara nimma brilliance ge hididru kannadi. Ee deshada paristhitina tumbha chenaga artha maadkondidira. Peedistha iru terrorism na budisamaita kithakbekadare illi bomb blast madavarge feed madodikke obba kingpin irtane. ಅವನ್ನ ಡೆಸ್ಟ್ರಾಯ್ ಮಾಡಿದ್ರೆ ಟೋಟಲ್ ನೆಟ್ವರ್ಕ್ ಡೆಸ್ಟ್ರಾ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಐ ಲೈಕ್ ಇಟ್ಸ್ ಐ ಹ್ಯಾವ್ ಬೀನ್ ಸರ್ಚಿಂಗ್ ಫಾರ್ ಎ ಕ್ಯಾಂಡಿಡೇಟ್ ಲೈಕ್ ಯು ಫಾರ್ ಅ ವೆರಿ ವೆರಿ ಲಾಂಗ್ ಟೈಮ್ ಯು ಆರ್ ಸೆಲೆಕ್ಟೆಡ್ ಥ್ಯಾಂಕ್ ಯು ಸರ್ ಬಟ್ ಈ ವಿಷಯ ನನಗೂ ನಿನಗೂ ಬಿಟ್ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಗೊತ್ತಾಗಬಾರ್ದು ಸರ್ ಹೌದು ಸೆಲೆಕ್ಟ್ ಆಗಿರೋ ಫೈಲು ಪ್ರೆಸಿಡೆಂಟ್ ಆಫೀಸ್ ರೀಚ್ ಆಗೋದಕ್ಕೆ ಮುಂಚೆ ಕ್ರಿಮಿನಲ್ಸ್ಗೆ ರೀಚ್ ಆಗಿರುತ್ತೆ ಆಮೇಲೆ ನಾವೇನೇ ಪ್ಲಾನ್ ಮಾಡಿದ್ರು ಅದನ್ನು ಫಾಲೋ ಮಾಡೋದಕ್ಕೆ ಒಂದು ದೊಡ್ಡ ಸರ್ಕಲ್ ಕ್ರಿಯೇಟ್ ಆಗಿರುತ್ತೆ ಅದಕ್ಕೆ ನೀನು ಸಿ ಬಿ ಐಗೆ ಅಂಡರ್ ಕವರ್ ಏಜೆಂಟ್ ಕೆಲಸ ಮಾಡಬೇಕು ಯು ಗಾಟ್ ಇಟ್ ಐ ಆಮ್ ಸಾರಿ ಸರ್ ಪಬ್ಲಿಕ್ಕು ಫ್ರೆಂಡ್ಸು ರಿಲೇಷನ್ಸು ಯಾರು ಗೊತ್ತಾಗದೇ ಇದ್ರೂ ಪರವಾಗಿಲ್ಲ ಬಟ್ ನನ್ನ ಗಂಡನ್ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ ನಾನು ಇಲ್ಲಿವರೆಗೂ ಬರೋ ಕಾರಣ ನನ್ನ ಗಂಡನೇ ಐ ಆಮ್ ಸಾರಿ ಸರ್ ಇದೇ ನಿನ್ನ ಕೊನೆ ನಿರ್ಧಾರನ ಎಸ್ ಸರ್ ಹಲೋ ವಾಟ್ ಬಾಂಬ್ ಬ್ಲಾಸ್ಟ್ ಲಕ್ಷ್ಮೀ ನಾರಾಯಣ ಏನಾಯ್ತು ಯಾರಿಗೂ ಏನೂ ಆಗಿಲ್ಲ ತಾನೆ ಬಾಂಬ್ ಸ್ಕ್ವಾಡ್ ಅರೈವ್ ಆಯ್ತಾ ಬಂದ್ರ ಸರ್ ಏನಾಯ್ತು ಸರ್ ಸರ್ ನನ್ನ ಲಕ್ಷ್ಮಿ ಏನಾಯ್ತು ಸರ್ ಅಲ್ಬಿದೆ ಸರ್ ಲಕ್ಷ್ಮೀ ನಾರಾಯಣ ಏನಾಯ್ತು ಸರ್ ಏನಾಗಿಲ್ಲ ತಾನೆ It's a fake call. Sir? Relax. Just relax. Sentiment. ಇದೆ ಈ ದೇಶದ ಅದೃಷ್ಟ ಈ ದೇಶದ ದುರಾದೃಷ್ಟ ನಿನ್ನ ಗಂಡನಿಗೆ ಏನೋ ಆಗೋಯ್ತು ಅಂತ ಎಷ್ಟು ಒದ್ದಾಡ್ತಾ ಇದೆಯಾ ಈ ರೀತಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟು ಫ್ಯಾಮಿಲಿ ಸಫರ್ ಮಾಡ್ತಾ ಇದ್ದಾರೆ ಅವ್ರ ಜಾಗದಲ್ಲಿ ನಿಂತು ಒಂದ್ಸಾರಿ ಯೋಚನೆ ಮಾಡು ಈಗ ನೀನು ತಗೊಳ್ಳೋ ನಿರ್ಧಾರ ಇಡೀ ದೇಶದ ಭವಿಷ್ಯನೇ ಬದಲಾಯಿಸುತ್ತೆ Just think about it. Okay, sir. ಈ ಮಿಷನ್ ಒಪ್ಪಿಕೊಂಡ ಪ್ರಿಯಾ ರೇಷ್ಮಾಗಿ ಬದಲಾದ್ಲು ತಾನು ಒಬ್ಬ ಟೆರರಿಸ್ಟ್ ಹೋಗ್ನಲ್ಲಿ ಹಲವಾರು ಟೆರರಿಸ್ಟ್ಗಳನ್ನ ಅವರ ಸಂಘಟನೆಗಳನ್ನ ಭೇಟಿ ಮಾಡಿ ಅವರಲ್ಲಿ ಒಬ್ಬಳಾಗಿ
ಟೆರರಿಸಂ ಮೂಲ ಹುಡುಕೊಂಡು ಇಲ್ಲಿವರೆಗೂ ಬಂದು ಟೈಮ್ ಟು ಟೈಮ್ ನನಗೆ ಇನ್ಫಾರ್ಮೇಶನ್ ಕಳಿಸ್ತಾನೆ ಇದ್ಲು. ಪ್ರಿಯಾ ನಿನ್ನ ಹೆಂಡತಿ ಅಂತ ಈ ಮಿಷನ್ಗೆ ಸೆಲೆಕ್ಟ್ ಆದ್ಲು, ಯಾಕೆಂದರೆ ಅವಳಿಗೆ ಏನೇ ತೊಂದರೆ ಆದರೂ ಅವಳ ಹಿಂದೆ ನೀನಿದೀಯಾ ಅಂತ. ಈಗಲೂ ಇದೆಯಾ ಪ್ರಿಯಾ ಸಿ ಬಿ ಐ ಏಜೆಂಟ್ ಅಂತ ನನ್ನ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಪ್ರಿಯಾ ಹಾಂಗ್ಕಾಂಗ್ಗೆ ಬಂದಾಗ ಶಿ ವಾಸ್ ಕ್ಯಾರಿಂಗ್ ಐ ಮೀನ್ ಪ್ರೆಗ್ನೆಂಟ್ ಆಗಿದ್ಲು. ದೇಶಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀಯಾ, ಅದೇ ದೇಶಕ್ಕೋಸ್ಕರ ಈ ಮಗುನ ತೆಗೆಸ್ಬಿಡು. ಸಾರಿ ಸರ್, ನನ್ನ ಗಂಡಂಗೆ ಹೇಳ್ದೆ ಇಲ್ಲಿವರೆಗೂ ಬಂದು ಮೋಸ ಮಾಡಿದ್ದೀನಿ. ಈಗ ಈ ಮಗುನ ತೆಗೆಸಿ ಅವ್ರಿಗೆ ಇನ್ನೊಂದ್ಸಲ ಮೋಸ ಮಾಡಲ್ಲ, ನಾನು ವಾಪಸ್ ಇಂಡಿಯಾಗೆ ಹೊರಡ್ತೀನಿ ಸರ್. ನೀನು ಕ್ರಿಮಿನಲ್ ಜೊತೆ ಓಡೋಗಿದ್ಯಾ ಅಂತ ನಾವು ಆಲ್ರೆಡಿ ನ್ಯೂಸ್ ಕ್ರಿಯೇಟ್ ಮಾಡಿದ್ದೀವಿ. ವಾಪಸ್ ಹೋಗಿ ಏನು ಸಾಧನೆ ಮಾಡ್ತೀಯಾ? ಅದೇ ಈ ಮಿಷನ್ ಕಂಪ್ಲೀಟ್ ಮಾಡಿದ್ರೆ ನಿನ್ನ ಗಂಡ ಮಾತ್ರ ಅಲ್ಲ ಇಡೀ ದೇಶನ ಹೆಮ್ಮೆ ಪಡುತ್ತೆ. ಓಕೆ ಸರ್, ನಾನು ಮಗುಗೆ ಜನ್ಮಾನು ಕೊಡ್ತೀನಿ, ಮಿಷನು ಕಂಪ್ಲೀಟ್ ಮಾಡ್ತೀನಿ. ಒಂದು ಕ್ಷಣ ಕೂಡ ದೂರ ಇರಬೇಡ, ದೂರ ಇಡು ಮುನ್ನ ಕೊಂದು ಬಿಡು ನನ್ನ, ನೀ ಜೊತೆ ಇಲ್ಲದೆ ನಾನು ಇನ್ನೇಕೆ. ಟೈಮ್ ಇಲ್ಲ, ಅವನಿಗೆ ಸ್ವಲ್ಪ ಟೈಮ್ ಸಿಕ್ಕರೆ ಕೈ ಸಿಗದೆ ಹೋಗ್ಬಿಡ್ತಾನೆ, ಪ್ರಿಯಾಪಟ್ಟು ಶ್ರಮ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ವೆಲ್ಕಮ್ ಲಕ್ಷ್ಮೀ ನಾರಾಯಣ್, ವೆಲ್ಕಮ್. ನೀನ್ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇ
ನನಗೆ ಗೊತ್ತು ಲಕ್ಷ್ಮಿ, ನನಗೆ ಗೊತ್ತು ನಿನ್ನ ಪವರ್ ಏನು ಅಂತ. ನಿನಗೆ ಎಷ್ಟು ಜನ ಬಂದರೂ ಹೊಡೆಯೋ ತಾಕತ್ತಿದೆ. ಈಗ ತಾನೇ ನೋಡಿದೆ. ಆದರೆ ನಿನಗೆ ಇನ್ನೊಂದು ಪ್ರಪಂಚನ ತೋರಿಸ್ತೀನಿ ನೋಡು. ಪ್ರಪಂಚನೇ ಫಿಂಗರ್ ಅಲ್ಲಿ ಆಡಿಸೋ ದುಡ್ಡು. ನಿಮ್ ದೇಶದ ಬ್ಲ್ಯಾಕ್ ಮನಿ ಸೀಕ್ರೆಟ್ ಲಾಕರ್ ಅಲ್ಲಿದೆ, ಅದನ್ನ ನೋಡಬಹುದು, ಮುಟ್ಟಕ್ಕಾಗಲ್ಲ. ಆದ್ರೆ ಆದ್ರೆ ನೀ ನನ್ನ ಜೊತೆ ಕೈ ಜೋಡಿಸಿದ್ರೆ ಇದರಲ್ಲಿ ನಿನಗೂ ಪಾಲು ಸಿಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ ನಾರಾಯಣ್, ನನ್ನ ಹೆಸರಲ್ಲೇ ಲಕ್ಷ್ಮಿ ಇರಬೇಕಾದ್ರೆ ನೀನೇನೋ ಕೊಡ್ತೀಯ. ಹುಷಾರ್, ನಮ್ ದೇಶನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಓಕೆ ಓಕೆ ಓಕೆ, ನಿನಗೆ ಹಣ ಬೇಕಾಗಿಲ್ಲ, ನಿನಗೆ ಪ್ರಾಣದ ಬಗ್ಗೆ ಕೇರೇ ಇಲ್ಲ, ನಿನಗೆ ನಿನ್ನ ದೇಶನೇ ಮುಖ್ಯ ಅಲ್ಲ. ನಿನ್ನ ಕಣ್ಣೆದುರಿಗೆ ನಿನ್ನ ಪ್ರೀತಿ ದೇಶನ ಹೇಗೆ ನಾಶ ಮಾಡ್ತೀನಿ ನೋಡು. ನಿನ್ ದೇಶ ಹೇಗೆ ನಾಶ ಆಗುತ್ತೆ ಅಂತ ನೋಡು ನೋಡು. ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಬ್ಯಾಂಗ್ಲೂರ್, ಹೈದರಾಬಾದ್, ಸೀರಿಯಲ್ ಬ್ಲಾಸ್ಟ್, ಎಂಟೈರ್ ಇಂಡಿಯಾ ಸ್ಮ್ಯಾಶ್. ನಿನ್ನ ದೇಶ ಸ್ಮಶಾನ ಆಗುತ್ತೆ. ಗೌರ್ಮೆಂಟ್ ಅವರು ಬೀದಿ ಹೆಣನ ತೆಗೆಯೋದಿಕ್ಕೆ ಬಾರ್ಡ್ರಿಂದ ಮಿಲ್ಟ್ರಿನ ಕರೆಸ್ಬೇಕು. ಹಾಗ ಮಾಡ್ತೀನಿ. ಏ ವೈಟ್ ವೈಟ್ ವೈಟ್, ನೋ ಚಾನ್ಸ್ ಲಕ್ಷ್ಮಿ, ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿದೆ. ಓಕೆ, ನನಗೂ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ. ನಿನ್ನ ಕೆಲಸ ನೀನ್ ಮಾಡ್ಕೋ, ನನ್ನ ಕೆಲಸ ನಾನು ಮಾಡ್ತೀನಿ. ಓಕೆ, ದೂರದಿಂದಾನೇ ನೋಡು ನಿನ್ ಜನ ಸಾಯೋದನ್ನ. ಪ್ರಕಾಶ್, ಏನ್ ನಡೀತಾ ಇದೆ? ನನ್ನ ಮಗಳು, ನನ್ನ ಮಗ, ನನ್ನ ಹೆಂಡತಿ. ಡ್ಯಾಡಿ ಬಚಾಯೆ ಜಿ, ಡ್ಯಾಡಿ ಪ್ಲೀಸ್ ಬಚಾಯೆ ಹಮೇ ಜಿ, ಬಚಾಯೆ ಸೇವಾ. ನನ್ನ ಮಗಳು, ಏ ಲಕ್ಷ್ಮಿ, ಏನ್ ಮಾಡ್ತಿದ್ಯಾ? ಇವರೆಲ್ಲ ಎಲ್ಲಿ ಸಿಕ್ಕಿದ್ರು? ಖಾನ್, ಯಾಕೆ ಟೆನ್ಷನ್, ಯಾಕೆ ಎಮೋಷನಲ್ ಆಗ್ತಿದ್ಯಾ? ಹೇಳ್ದಲ್ಲ, ನಿನ್ ಕೆಲಸ ನೀನ್ ಮಾಡು, ನನ್ ಕೆಲಸ ನಾನ್ ಮಾಡ್ತೀನಿ. ಲಕ್ಷ್ಮಿ, ನನ್ನ ಹೆಂಡತಿ ಮಕ್ಕಳು ನಿನ್ ಏನ್ ದ್ರೋಹ ಮಾಡಿದ್ರು? ಕೇರಿ, ನಮ್ ದೇಶದ ಜನ ನಿನಗೇನ ದ್ರೋಹ ಮಾಡಿದ್ರು? ನೋಡು, ನೀನ್ ಹೇಳ್ದ ಕೇಳ್ತೀನಿ, ದಯವಿಟ್ಟು ನನ್ನ ಫ್ಯಾಮಿಲಿಗೆ ಏನು ಮಾಡ್ಬೇಡ. ಸಾಯಿಸೋನ್ ಗಂಡ್ಸಲ್ವೋ, ಸಾವನ್ನ ಹೆದರ್ಸ್ತಿಲ್ಲೋನೆ ನಿಜವಾದ ಗಂಡ್ಸು. ಅಲ್ಲ, ಸಾಯಿಸುವಾಗ ಇಲ್ದಿರೋ ಸೆಂಟಿಮೆಂಟು ನೀವು ಸಾಯುವಾಗ ಹೇಗೋ ಬರುತ್ತೆ? ನಿನ್ ಹೆಂಡತಿ ಮಕ್ಕಳು ಮಾತ್ರ ನಿನಗೆ ಇಂಪಾರ್ಟೆಂಟು, ಬೇರೆಯವ್ರ ಫ್ಯಾಮಿಲಿ ನೆನಪಾಗಲ್ವಾ? ಹಾಫ್ಸಲ್ ಗುರು ನೋಡಿದ್ರೆ ನನ್ನ ಫ್ಯಾಮಿಲಿ ಗತಿ ಏನು ಅಂತಾನೆ, ಕಸಬ್ ನೋಡಿದ್ರೆ ನನ್ನ ಫ್ಯಾಮಿಲಿ ನೋಡ್ಬೇಕು ಅಂತಾನೆ. ಅಮಾಯಕರ ಜೀವನ ಜೊತೆ ಆಟಾಡೋ ನಿಮಗೆ ಇದೆಲ್ಲ ನೆನಪಾಗಲ್ವಾ? ಹೋಗೋ, ಬಾಂಬ್ನ ಡಿಆಕ್ಟಿವೇಟ್ ಮಾಡೋ. ನಾನು ಮಾಡಲ್ಲ, ನೋ ನೋ, ನಾನು ಮಾಡೋದಿಲ್ಲ. ಪ್ರಕಾಶ್, ಶೂಟ್ ದೆಮ್. ಇದು ಬರೀ ಸ್ಯಾಂಪಲ್, ನಿನ್ ಕಂಡದಕ್ಕೆ ನಿನ್ ಇಡೀ ಫ್ಯಾಮಿಲಿ, ಇಡೀ ಫ್ಯಾಮಿಲಿನ ಸಮಾಧಿ ಮಾಡ್ಬಿಡ್ತೀನಿ. ಏನು ಮಾಡ ಲಕ್ಷ್ಮಿ, ನನ್ನ ಹೆಂಡತಿಗೆ ಏನು ಮಾಡ ಪ್ಲೀಸ್, ದಯವಿಟ್ಟು ನನ್ನ ಫ್ಯಾಮಿಲಿಗೆ ಏನು ಮಾಡ ಪ್ಲೀಸ್. ಈಗೆಲ್ಲೋಯ್ತು ನಿನ್ ಜಿಹಾದು ದುಡ್ಡು ದೇಶದಲ್ಲಿ ಗುರ್ಸ್ಕೊಳ್ಳ, ನಿಮಗೆ ಈ ದೇಶದ ಪ್ರೀತಿ
ಜನರ ಜೀವದ ಬೆಲೆ ಗೊತ್ತಾಗಲ್ಲ. ಹೇಳು, ಇಂಡಿಯನ್ ಬ್ಲ್ಯಾಕ್ ಮನಿ ಲಿಸ್ಟ್ ಯಾವ್ಯಾವ ಟೆರರಿಸ್ಟ್ ಇನ್ವಾಲ್ವ್ ಆಗಿದ್ದಾರೆ? ಹೇಳು ಹೇಳು, ಯಾವ್ಯಾವ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ? ಹೇಳು ಹೇಳು, ಹೇಳ್ತೀನಿ 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 ಹೇಳ್ತೀನಿ. ದೇಶದ್ರೋಹಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ ಅಧಿಕಾರಿಗಳು ಹಾಗೂ ಕುತಂತ್ರಿಗಳನ್ನ ಬಂಧಿಸ್ತಾ ಇದ್ದಾರೆ. ಸಿಬಿಐ ಹಾಗೂ ಪೊಲೀಸರ ಮಿಂಚಿನ ಸಂಚಲನ, ದೇಶದ ಪ್ರಮುಖ ನಗರಗಳಲ್ಲಿ ಕಪ್ಪು ಹಣ ಸಂಗ್ರಹಿಸಿ ದೇಶದ್ರೋಹಿ ಕೆಲಸ ಉಪಯೋಗಿಸ್ತಾ ಇದ್ದ ಕೆಲವು ರಾಜಕಾರಣಿಗಳನ್ನ ದೇಶದೆಲ್ಲೆಡೆ ಬಂಧಿಸಲಾಯಿತು. ವಾಣಿಜ್ಯ ನಗರದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲು ಮಾಡಲು ಸಂಚು ರೂಪಿಸಿದ್ದ ಆರೋಪಿಗಳನ್ನು ಬಂಧಿಸಲಾಯಿತು. ಬಾಸ್ ಬಾಸ್ ಬಾಸ್, ಏ ಡೀಲ್ರಾಜ್, ಏ ಆ ಡೀಲ್ ಪೇಪರ್ ಗನ್ ಕೊಟ್ಬಿಡಿ ಬಾಸ್, ಹೆಂಗೋ ಬದುಕೋತೀನಿ ಬಾಸ್. ಬೇಡ ಡೀಲ್ರಾಜ್, ಆ ಗನ್ ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ನಾನು ಇಟ್ಕೊಂಡ್ಬಿಡ್ತೀನಿ. ಬಾಸ್, ಈ ಡೀಲ್ ಅದ ಏನ್ ಬಾಸ್ ಅಂತ ತಪ್ಪು ಮಾಡಿರೋದು? ಇನ್ಮೇಲೆ ನನ್ನ ಹೆಸರು ಡೀಲ್ರಾಜ್ ಅಲ್ಲ, ಸಿಬಿಐ ಏಜೆಂಟ್ ರಾಜ್. ಜೇಮ್ಸ್ ಬಾಂಡ್ 009. ಮಿಸ್ಟರ್ ಬಾಂಡ್, ನಿಮ್ ಬಾಂಡ್ ಪೇಪರ್ ನನ್ನ ಹತ್ರನೇ ಇದೆ, ಕೇರ್ಫುಲ್. ಏಜೆಂಟ್ ರಾಜ, ದಟ್ಸ್ ಬೆಟರ್. ಥ್ಯಾಂಕ್ ಯು ಬಾಸ್. ಹಾಯ್ ದಶು. ನನ್ನ ಹತ್ರ ಬಾಡಿಗಾರ್ಡ್ ಅಂತ ಸುಳ್ಳು ಹೇಳಿದ್ಯಪ್ಪ. ನಾನು ಏನ್ ಮಾಡ್ಲಿ ಮಗಳೇ, ನಿಮ್ಮಅಮ್ಮ ನನಗೆ ಹೇಳಲೇ ಇಲ್ವಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಹೇಳೋ ಚಾನ್ಸ್ ಬರುತ್ತೆ ಬಿಡಿ. ಅದು ಯಾವಾಗ? ಇದೆಯಲ್ಲ ದಶಕಂಠ ಪಾಟೂಗ. ಕಮ್ಮು ಕಮ್ಮು ಕಾಮಣ್ಣ, ಕಮ್ಮು ಕಮ್ಮು ಕಾಮಣ್ಣ, ಬಾಣ ಬಿಡಣ್ಣ, ಸರಸತಿ ಸೋಲೋಕೆ ತಾಣ ಕೊಡಣ್ಣ, ಕಮ್ಮು ಕಮ್ಮು ಕಾಮಣ್ಣ, ಬಾಣ ಬಿಡಣ್ಣ, ಸರಸತಿ ಸೋಲೋಕೆ ತಾಣ ಕೊಡಣ್ಣ. ಹೂವು ಬಾರಿ ದುಬಾರಿ, ಅಂತ ಆಗ ಬೇಡ ಬರ್ರೋರಿ, ಏನು ಮಿಸ್ ಮಾಡದೆ ಬಿಡು ಬಿಡು ಬಿಡಣ್ಣ, ಕಮ್ಮು ಕಮ್ಮು ಕಾಮಣ್ಣ, ಬಾಣ ಬಿಡಣ್ಣ, ಸರಸ್ವತಿ ಸೋಲೋ ಕೀರ್ತನ ಕೊಟ್ಟಣ್ಣು.